ಜೀವನ ನೀತಿ ತುಂಬ ಜನ ಮಕ್ಕಳ ಬಗ್ಗೆ ಕೇಳಿದರೆ ಅದರಿಂದ ಸ್ವಲ್ಪ ವಿಷಯವನ್ನು ಇವತ್ತು ಮಕ್ಕಳ ಬೆಳವಣಿಗೆ ಮತ್ತು ತಂದೆ ತಾಯಿಯರ ಕರ್ತವ್ಯ ಯಾವ ವಯಸ್ಸಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಸರಳವಾಗಿ ಆ ವಿಷಯವನ್ನು ನೋಡ್ತಾ ಹೋಗೋಣ ಮಕ್ಕಳು ಮಾಡೋದು ಏನಕ್ಕೆ ಅಂತ ಮೊದಲು ಪ್ರಶ್ನೆ ಸೊ ವೆರಿ ಪರ್ಪಸ್ ಇವತ್ತು ಕಾರ್ ತರ್ತೀರಿ ಬೈಕ್ ತರ್ತೀರಿ ಅಲ್ವಾ ಸ್ಟೌವ್ ತರ್ತೀರಿ ಐರನ್ ಬಾಕ್ಸ್ ತರ್ತೀರಿ ಮನೆಗೆ ಫ್ರಿಜ್ ತರ್ತೀರಿ ಪರ್ಪಸ್ ಇದೆ ಯಾರಾದರೂ ಉತ್ತರ ಕನ್ನಡದಲ್ಲಿ ಇದ್ದವ್ರು ಯಾರಾದರೂ ಮನೆಗೆ ಹೀಟ್ರ್ ಹಾಕಿಸ್ತೀರಾ ಇಲ್ಲ ಮಂಗಳೂರಲ್ಲಿ ಯಾರು ಹೀಟ್ರ್ ಹಾಕಿಸ್ತೀರಾ ಇಲ್ಲ ಎ ಸಿ ಹಾಕಿಸ್ತೀರಿ ಸೊ ಯಾವುದೇ ಒಂದು ವಸ್ತು ನಾವು ಬದುಕಿಗೆ ತಂದುಕೊಂಡಾಗ ಅದರಿಂದ ಏನಾದರೂ ಒಂದು ಪರ್ಪಸ್ನ ನೀವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ ಸೊ ಮುಖ್ಯತಃ ಮಕ್ಕಳು ಮಾಡ್ಕೊಳ್ಳೋದು ಏನಕ್ಕೆ ಇದ್ರ ಬಗ್ಗೆ ನಾನು ಬಹುತೇಕ ವಿಷಯಗಳನ್ನು ನಾನು ಯಾಕೆ ಮದುವೆ ಆಗಬೇಕು ಗೃಹಸ್ಥಾಶ್ರಮದ ಬಗ್ಗೆ ಮಾತಾಡ್ತಾ ಹಂಚಿಕೊಂಡಿದ್ದೆ ಇನ್ನೂ ತುಂಬ ಜನಕ್ಕೆ ಅದೆಲ್ಲ ಇನ್ನೂ ರೆಕಾರ್ಡ್ ಅಪ್ಲೋಡ್ ಆಗಿಲ್ಲ ಒಂದು ವೇಳೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಾದರೆ ನಮ್ಮ ಯೂಟ್ಯೂಬ್ ಹೋಗಿ ಅಲ್ಲಿ ಗುರು ಅಷ್ಟಕ ಅಂತ ಇದೆ ಗುರು ಅಷ್ಟಕದ ಒಂದು ಎರಡು ಎಪಿಸೋಡ್ನ ಕೇಳಿ ಅಲ್ಲಿ ನಿಮಗೆ ಮಕ್ಕಳು ಅಂದರೆ ಏನು ಮಕ್ಕಳು ಮಾಡ್ಕೊಳ್ಳೋದು ಏನಕ್ಕೆ ಮದುವೆ ಅಂದರೆ ಏನು ಮದುವೆ ಆಗಿಬಿಟ್ಟಿದೆ ಮಕ್ಕಳು ಆಗಿಬಿಟ್ಟಿದೆ ಆದರೂ ನೋಡಿ ಮುಂದಿನ ಜನ್ಮಕ್ಕೆ ಅದ್ರ ಹೆಲ್ಪ್ ಆಗ್ತದೆ ಪರ್ಪಸ್ ಏನು ಅಂತ ಅದ್ರ ಅಲ್ಲಿ ನಾನು ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ ಅದನ್ನು ಕೇಳಿ ಸೊ ಮಕ್ಕಳು ಮಾಡೋದೇನಕ್ಕೆ ಪಕ್ಕದ ಮನೆಯವ್ರು ಕೇಳ್ತಾರೆ ಸಂಬಂಧಿಕರು ಕೇಳ್ತಾರೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಅವರು ನಮಗೆ ಬೇಕೋ ಇಲ್ವೋ ಅವರಿಗೋಸ್ಕರ ಮಕ್ಕಳು ಎತ್ತು ಬಿಟ್ಬಿಡ್ತೀವಿ ನಾವು ಅವರು ಮಕ್ಕಳ ಯಾವಾಗ ಅಂತ ಕೇಳಿದವರು ಅವರು ಒಂದು ದಿವಸ ಚಡ್ಡಿನೂ ಹಾಕೋದಿಲ್ಲ ಫೀಸು ಕಟ್ಟೋದಿಲ್ಲ ಸೊ ಚಡ್ಡಿನೂ ಹಾಕೋದಿಲ್ಲ ಫೀಸು ಕಟ್ಟೋದಿಲ್ಲ ಮಕ್ಕಳ ಜವಾಬ್ದಾರಿನೂ ಬೇಕಾಗಿಲ್ಲ ಅಂಥವ್ರ ಸಲಹೆಯನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಲೈನಾಗಿ ಕ್ರಿಕೆಟ್ ಟೀಮ್ ಮಾಡ್ಕೊಂಬಿಡ್ತೀವಿ ಆಮೇಲೆ ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಯಾರೋ ಬೈಕಿಗೆ ನಾವು ಮಕ್ಕಳು ಮಾಡ್ಕೊಂಡು ಅಲ್ವಾ ಒದ್ದಾಡೋದ ಮೇಲೆ ಸಂಸ್ಕೃತದಲ್ಲಿ ಪುತ್ರ ಪುತ್ರಿ ಅಂತ ಕರೀತಾರೆ ಮುಖ್ಯ ಉದ್ದೇಶ ಪುನ್ನಾಮ ನರಕ ಅದೊಂದು ನರಕದ ಹೆಸರು ಆ ನರಕದಿಂದ ನಮ್ಮನ್ನು ತ್ರಾಯತೆ ಯಾರು ಕಾಪಾಡ್ತಾರೆ ಅವರು ಪುತ್ರರು ಅವರು ಪುತ್ರಿಯರು ಅವರು ಅಲ್ಲಿ ಕಾಪಾಡೋದು ಬೇಡ ಇಲ್ಲಿ ತೋರಿಸಿಲ್ಲ ಅನ್ನೋ ಸಾಕು ನರಕ ಮೇ ಬಿ ಆಗಿರ್ಬೋದು ಏನೋ ಅರ್ಥ ಅವ್ರು ಇಲ್ಲೇ ಎಲ್ಲ ತೋರಿಸ್ಬಿಡ್ತಾರೆ ಅದರಿಂದ ಅಲ್ಲಿ ನಮಗೆ ಕಂಪನ್ಸೇಷನ್ ಇಲ್ಲೇ ಕೆಲ ನೋಡಿದ್ಯಪ್ಪ ನಿನ್ನ ಮೇಲೆ ನಿಂಗಿಲ್ಲ ಸ್ವರ್ಗಕ್ಕೆ ಹೋಗ್ಬಿಟ್ಟು ನೇರವಾಗಿ ನೀನು ಅಂತ ಸೊ ಆ ಥರನೂ ಅರ್ಥ ಇರ್ಬೋದು ಯಾರಿಗೊತ್ತು ಇಲ್ಲಿ ಕೊನೆಗಾಲದಲ್ಲಿ ಕಾಪಾಡೋದೇ ಗ್ಯಾರಂಟಿ ಇಲ್ಲ ಇನ್ನು ಅಲ್ಲಿ ಕಾಪಾಡೋದು ಇವೆಲ್ಲ ಅಸಂಬದ್ಧವಾದ ವಿಚಾರಗಳು ನಮಗೆ ಅನ್ನಿಸ್ತವೆ ಪಂಚಮಹಾಯಜ್ಞದ ಬಗ್ಗೆ ಮಾಡಿದ್ದೆ ಅದು ಕನೆಕ್ಟ್ ಆಗುತ್ತೆ ಅದು ಇಲ್ಲಿ ಕನೆಕ್ಟ್ ಆಗ್ತದೆ ಹೀಗೆ ಪುನ್ನಾಮ ನರಕದಿಂದ ನಮ್ಮನ್ನು ಯಾರು ಕಾಪಾಡ್ತಾರೆ ಅವರು ಪುತ್ರರು ಪುತ್ರಿಯರು ಅಂತ ಮುಖ್ಯವಾಗಿ ಮಕ್ಕಳು ಮಾಡಿಕೊಳ್ಳುವ ಉದ್ದೇಶ ಮಕ್ಕಳ ಮೂಲಕ ನಾವು ಬದುಕಲಿಕ್ಕೆ ಇವತ್ತು ನೀವು ಅಂದ್ಕೊಂಡಿದ್ದೀರಿ ಅಪ್ಪ ಇಲ್ಲ ಅಮ್ಮ ಇಲ್ಲ ಎಲ್ಲ ಹೋಗಿಬಿಟ್ಟಿದ್ದಾರೆ ಅಂತ ಇಲ್ಲ ಅವರು ನಿಮ್ಮ ಮೂಲಕ ಬದುಕ್ತಾನೆ ಇದ್ದಾರೆ ನಿಮ್ಮ ದೇಹದ ನಿಮ್ಮ ಮನಸ್ಥಿತಿಯ ಬಹುತೇಕ ಪಾಲು ಅವರೇ ತುಂಬಿಕೊಂಡಿದ್ದಾರೆ ಇಲ್ವಾ ಅಮ್ಮ ಅಪ್ಪನ ಸ್ವಭಾವ ನಮ್ಮ ಮೂಲಕ ಬದುಕ್ತಾನೆ ಇದೆ ಅವರ ಮೆಮೊರಿ ನಮ್ಮ ಮೂಲಕ ಬದುಕ್ತಾ ಇದೆ ವಜ್ರಕ್ರಿಯೆ ಮಾಡಿದವ್ರಿಗೆ ಇದರ ಅನುಭವ ಇರ್ತದೆ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ವಜ್ರಕ್ರಿಯೆ ಮಾಡಿದವ್ರಿಗೆ ಕೇವಲ ಅಪ್ಪ ಅಮ್ಮ ಅಲ್ಲ ಏಳು ಜನರೇಷನ್ ನಮ್ಮ ಮೂಲಕ ಬದುಕ್ತಾನೆ ಇರ್ತಾರೆ ಸೊ ಮಕ್ಕಳು ಮಾಡೋದು ನಾವು ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ಹೋದರೆ ಅದನ್ನು ಅವರ ಮೂಲಕ ಮಾಡಿಸಿಕೊಳ್ಳಲಿಕ್ಕೆ ಅವರ ಮೂಲಕ ಬದುಕ್ತೀವಿ ನಾವು ಋಣಗಳು ಪ್ರತಿಯೊಬ್ಬ ಮನುಷ್ಯ ಋಣದಿಂದ ಹುಟ್ಟುತ್ತಾನೆ ಆ ಋಣಗಳನ್ನು ತೀರಿಸಿಕೊಳ್ಳೋದು ಮಕ್ಕಳ ಮೂಲಕ ದೇವಋಣ ಪಿತೃಋಣ ಋಷಿ ಋಣ ಹೀಗೆಲ್ಲ ಇವೆ ಮತ್ತು ಮುಖ್ಯವಾಗಿ ನೀವು ಮಾಡೋದು ಮಕ್ಕಳೇನಕ್ಕೆ ಆಸ್ತಿ ಯಾರಿಗೆ ಕೊಡೋದು ಮನೆ ಯಾರಿಗೆ ಬೆಳೆಯೋದು ಇದೆ ಅಲ್ಲ ಇದಕ್ಕೋಸ್ಕರ ಮಕ್ಕಳು ಮಾಡೋದು ಮೂಲತಃ ಜ್ಞಾನ ಪರಂಪರೆ ಮುಂದಿನ ಜನರೇಷನ್ಗೆ ಹೋಗಬೇಕು ಅದಕ್ಕಾಗಿ ಮಕ್ಕಳನ್ನು ಮಾಡ್ತಾ ಇದ್ದಿತ್ತು ನಿಲ್ಲಬಾರ್ದು ಅದಕ್ಕೆ ಶಿಷ್ಯರನ್ನು ಮಕ್ಕಳಿಗೆ ಸಮಾನ ಅಂತ ಯಾಕೆಂದರೆ ಅವರ ಮೂಲಕ ಎಲ್ಲಿವರೆಗೂ ಇವತ್ತು ಎಲ್ಲಿವರೆಗೂ ಶಂಕರಾಚಾರ್ಯರ ಪರಂಪರೆಯ ಒಬ್ಬ ಅದ್ವೈತಿ ಇದ್ದಾರೆ
ಅಲ್ಲಿವರೆಗೂ ಶಂಕರಾಚಾರ್ಯರು ಅವರ ಮೂಲಕ ಬದುಕ್ತಾನೆ ಇದ್ದಾರೆ. ಮಧ್ವಾಚಾರ್ಯರ ತತ್ವವಾದವನ್ನು ಪಾಲಿಸುವ, ಪ್ರಚಾರ ಮಾಡುವ, ಅದನ್ನು ಅನುಸಂಧಾನ ಮಾಡುವ ಒಬ್ಬ ಸಾಧಕ ಇರೋ ತನಕ ಭೂಮಿಯಲ್ಲಿ ಮಧ್ವಾಚಾರ್ಯರು ಬದುಕ್ತಾನೆ ಇರ್ತಾರೆ. ರಾಮಾನುಜಾಚಾರ್ಯರ ಶಿಷ್ಯ ಪರಂಪರೆ ಇರೋ ತನಕ ರಾಮಾನುಜಾಚಾರ್ಯರು ಅವರ ಮೂಲಕ ಬದುಕ್ತಾ ಇದ್ದಾರೆ. ಬಸವ ತತ್ವವನ್ನು ಫಾಲೋ ಮಾಡಿಕೊಂಡು ಪ್ರತಿದಿನ ಇಷ್ಟಲಿಂಗವನ್ನು ಪೂಜೆಯನ್ನು ಯಾರು ಶ್ರದ್ಧೆಯಿಂದ ಭೂಮಿಯಲ್ಲಿ ಮಾಡುವ ಕೊನೆಯ ವ್ಯಕ್ತಿ ಇರೋ ತನಕನೂ ಕೂಡ ಬಸವನವರು ಬದುಕ್ತಾನೆ ಇರ್ತಾರೆ. ಹೀಗೆ ಜ್ಞಾನಿಗಳು ತಮ್ಮ ಶಿಷ್ಯರ ಮೂಲಕ ಬದುಕ್ತಾ ಹೋಗ್ತಾರೆ. ತಂದೆ ತಾಯಿಯರು ಹೆಚ್ಚು ಕಡಿಮೆ ಅವರ ಮೂಲಕ ಬದುಕಬೇಕು, ಅವರಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ಅವರು ಮಾಡುವ ಎಲ್ಲ ಸತ್ಕರ್ಮದ ಫಲವನ್ನು ತೆಗೆದುಕೊಂಡು ಉನ್ನತಿಯನ್ನು ಪಡ್ಕೊಳ್ಳಿಕ್ಕೆ ಅಂತ. ಇನ್ನು ಹತ್ತು ಹಲವು ವಿಷಯಗಳಿವೆ. ಸೊ ಮಕ್ಕಳು ಮಾಡೋದು ಮೂಲತಃ ಪುತ್ರ ಪುತ್ರಿ ಎಂಬ ಶಬ್ದಕ್ಕೆ ಇದು ನರಕದಿಂದ ನಮ್ಮನ್ನು ಕಾಪಾಡ್ತಾರೆ ಅಂತ. ನಮ್ಮನ್ನು ಕಾಪಾಡೋದು ಎರಡೇ, ಒಂದು ಜ್ಞಾನ, ಇನ್ನೊಂದು ಆ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಮಾಡುವ ಸಾಧನೆ. ಬೇರೆ ಯಾರು ನಮ್ಮನ್ನು ಕಾಪಾಡೋದಿಲ್ಲ. ಮಕ್ಕಳು ಯಾವಾಗ ಕಾಪಾಡ್ತಾರೆ ಅಂದರೆ, ಮಕ್ಕಳನ್ನ ಹೇಗೆ ಸಾಕಬೇಕು ಅಂದರೆ ಅವರು ಮಾಡುವ ಕರ್ಮದಿಂದ ನಮಗೆ ಏಳಿಗೆ ಸಿಗಬೇಕು. ಕೊನೆಗಾಲದಲ್ಲಿ ಬಾಯಿಗೆ ಇರ್ಲಿಕ್ಕೆ ಬಿಡ್ಲಿಕ್ಕಾಗದಿರೋಂಗೆ ಯು ಎಸ್ ಅಲ್ಲಿ ತೊಗೊಂಡೋಗಿ ಮಕ್ಕಳನ್ನ ಇಡೋದು ದೊಡ್ಡ ಸಾಧನೆ ಅಂತ ಆಗಿಬಿಟ್ಟಿದೆ ನಮಗೀಗ. ಹಾಗಲ್ಲ, ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಟ್ಟು ಆ ಸಂಸ್ಕಾರ ಜನ್ರೇಷನ್ ಟು ಜನ್ರೇಷನ್ ರೀಚ್ ಆಗಬೇಕು. ಅದಕ್ಕೋಸ್ಕರ ಮಕ್ಕಳನ್ನು ನಾವು ಮಾಡಿಕೊಳ್ಳೋದು. ಹಾಗಾದರೆ ಮಕ್ಕಳನ್ನು ಹೇಗೆ ಸಾಕಬೇಕು? ಇದು ತುಂಬ ಡೀಪ್ ಆದ ವಿಚಾರ. ಇದರ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ. ಮಕ್ಕಳನ್ನ ಹೇಗೆ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಮಗುವನ್ನು ಹುಟ್ಟಲಿಕ್ಕೆ ಮುಂಚೆನೇ ಹೇಗೆ ಪ್ಲ್ಯಾನ್ ಮಾಡಬೇಕು, ಅದಕ್ಕೆ ಇರುವ ಸಂಸ್ಕಾರಗಳು ಯಾವುದು, ಸೀಮಂತ ಉನ್ನಯನ ಅಂತೆಲ್ಲ ನಮ್ಮಲ್ಲಿ ಇದೆ, ಗರ್ಭಾಧಾನ ಅಂತ ಸಂಸ್ಕಾರವೇ ಇದೆ. ಇವೆಲ್ಲದರ ಬಗ್ಗೆ ನಾನು ಇನ್ನೊಂದು ಸರಿ ಯಾವತ್ತಾದರೂ ಮಾತಾಡ್ತೀನಿ, ಯಾಕೆಂದರೆ ಅದೇ ಒಂದು ಸುದೀರ್ಘವಾದ ವಿಷಯ. ಇವತ್ತು ಜನರಲ್ ಆಗಿ ಒಂದು ಸುಭಾಷಿತದ ಬಗ್ಗೆ ವಿಷಯಕ್ಕೆ ನಾನೀಗ ಮುಂದೆ ಸ್ಕಿಪ್ ಆಗ್ತಾ ಇದ್ದೀನಿ. ತುಂಬ ಟೆಕ್ನಿಕಲ್ ಆಗಿ ನಾನು ಹೋಗ್ತಾ ಇಲ್ಲ. ನಮ್ಮಲ್ಲಿ ಒಂದು ಶ್ಲೋಕ ತುಂಬ ಚೆನ್ನಾಗಿದೆ, ಮಕ್ಕಳನ್ನು ಯಾವ್ಯಾವ ವಯಸ್ಸಲ್ಲಿ ಯಾವ ಥರ ನೋಡ್ಕೋಬೇಕು ಅಂತ. ಲಾಳಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರ ವದಾಚರೇತ್ ಅಂತ. ಲಾಳಯೇತ್ ಪಂಚವರ್ಷಾಣಿ, ಮೊದಲು 5 ವರ್ಷ ಮಕ್ಕಳಿಗೆ ಯಾವುದನ್ನು ಹೊಸತನ್ನು ಹೇಳಿಕೊಡುವ ಪರಂಪರೆ ಇಲ್ಲ. ಈವಾಗ ನಾನು ಮೊನ್ನೆ ಎಲ್ಲೋ ನೋಡ್ತಾ ಇದ್ದೀನಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ 1 ತಿಂಗಳಲ್ಲಿ 1 ವರ್ಷ ಪಾಠ ಆಗೋದನ್ನ ಸಿಲೆಬಸ್ನ ಕವರ್ ಮಾಡಿಬಿಡ್ತಾರಂತೆ. ಮತ್ತು 1 ವರ್ಷ ಏನು ಮಾಡೋದು? ಅವರು ಮಕ್ಕಳಿಗೆ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು ಎಲ್ಲ ಆಗದೆ ಇರ್ತಾವ? 1 ವರ್ಷ ಮಗು ಕರಿಯೋದನ್ನ ನೀವು 1 ತಿಂಗಳಲ್ಲಿ ಬಾಯ್ಪಾಟ್ ಮಾಡಿ ಮಕ್ಕಳು ಏನು ಮಾಡೋದು? ಅದನ್ನೇ ಬಾಯ್ಪಾಟ್ ಮಾಡಿ ಬಾಯ್ಪಾಟ್ ಮಾಡಿ. ಸೊ ಲಿಟ್ರಸಿ ಬೇರೆ, ಎಜುಕೇಷನ್ ಬೇರೆ. ಈಗೆಲ್ಲ ಲಿಟ್ರಸಿ, ಎಲ್ಲ ಲಿಟ್ರೇಟ್ಗಳು ಎಜುಕೇಟೆಡ್ಸ್ ಇಲ್ಲವೇ ಇಲ್ಲ. ಸಾಕ್ಷರತೆ ಬೇರೆ, ವಿದ್ಯೆ ಬೇರೆ. ಒಬ್ಬ ವಿದ್ಯಾವಂತ ಬೇರೆ, ಸಾಕ್ಷರ ಬೇರೆ. ಇವಾಗ ಸಾಕ್ಷರತೆಯನ್ನೇ ವಿದ್ಯೆ ಅಂತ ಅನ್ಕೊಂಬಿಟ್ಟಿದ್ದೆ ನಾವು. ಹಾಗಲ್ಲ, ಮೊದಲ 5 ವರ್ಷ ಮಕ್ಕಳನ್ನು ಮುದ್ದು 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 ಮಾಡಿ ಸಾಕಬೇಕು. ಲಾಲೆಯೇತ್ ಪಂಚವರ್ಷಾನಿ, 5 ವರ್ಷ ಅವರಿಗೆ ಹೊಸತನ ಹೇಳಿಕೊಟ್ಬಿಡ್ತೇವೆ. ಅದು ದೊಡ್ಡ ಭ್ರಮೆ. ನಾವು ಅವ್ರಿಗೆ ಏನೋ ಹೇಳಿಕೊಟ್ಬಿಡ್ತೇವೆ ಅನ್ನೋ ದೊಡ್ಡ ಭ್ರಮೆ. ಯಾಕೆಂದರೆ ನೀವು ದುಡ್ಡು ಮಾಡ್ತೀರಿ, ಹಣ ಮಾಡ್ತೀರಿ, ಹೆಸರು ಮಾಡ್ತೀರಿ, ಲೈಫಲ್ಲಿ ಏನೇನೋ ಮಾಡ್ತಾ ಇದ್ದೀರಿ ಅಲ್ವಾ ಅಲ್ವಾ ಗ್ರ್ಯಾಜುಯೇಷನ್ ಮುಗಿಸಿದ್ರಿ, ಕೆಲಸಕ್ಕೆ ಸೇರಿಕೊಂಡ್ರಿ, ಒಂದು ಹುಡುಗನ ನೋಡಿದ್ರಿ, ಹುಡುಗಿ ಹುಡುಗನ ನೋಡಿದ್ರೆ ಹುಡುಗ ಹುಡುಗಿನ ನೋಡಿದ್ರಿ, ಅವರ ಬಗ್ಗೆ ಮೋಹವನ್ನು ಬೆಳೆಸಿಕೊಂಡ್ರಿ, ಮದುವೆ ಅಂತ ಆಗಿಬಿಟ್ರಿ, ಸಮಾಜಕ್ಕೆ ಕಾಣಬೇಕು, ಆಮೇಲೆ ಮಕ್ಕಳು ಮಾಡ್ಕೊಂಡ್ರಿ, ಕೆಲಸ ಹುಡುಕಿದ್ರಿ, ಏನೇನೆಲ್ಲ ಮಾಡ್ತೀವಿ. ನೀನು ಪ್ರತಿ ಕ್ಷಣ ಓಡ್ತಾನೆ ಇರುತ್ತೆ, ಏನೇನೋ ಮಾಡ್ತೀವಿ. ಇವೆಲ್ಲ ಮಾಡೋದು ಮುಖ್ಯ ಉದ್ದೇಶ ಏನು? ಏನಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀರಿ? ಏನಕ್ಕೆ ಮಾಡ್ತಾ ಇದ್ದೀರಿ? ಯಾಕೆ ಇಷ್ಟು ಓದಿದ್ರಿ?
ಯಾಕ್ರಿ ಓದಿದ್ರಿ? ಅಪ್ಲಿಕೇಶನ್ ಹಾಕಿ ರೋಡಲ್ಲಿ ನಿಂತು ಕೆಲಸ ಪಡ್ಕೊಂಡ್ರಿ, ಆ ಥ್ರಿಲ್ಲು ಮೊದಲನೇ ಸಂಬಳ ಬರೋ ತನಕ. ಮೊದಲನೇ ಸಂಬಳ ಬಂದಾಗ ಏನೋ ಥ್ರಿಲ್ಲು ನಿಮಗೆ, ಎರಡನೇ ಮೂರನೇ ಸಂಬಳ ಬರೋ ಅಷ್ಟರಲ್ಲಿ ಅಪ್ಪ ದೇವ್ರೇ ಅಂತ, ಇದನ್ನು ಹಾಸ್ಪಿಟ್ಲಿಗೆ ಖರ್ಚು ಮಾಡೋದಾ, ಮನೆಗೆ EMI ಕಟ್ಟೋದಾ ಅನ್ನೋ ಮಟ್ಟಿಗೆ ದೈಹಿಕವಾದ ಮಾನಸಿಕವಾದ ಸ್ಫೂರ್ತಿ ಕಳೆದೋಗಿರ್ತದೆ ಇಲ್ವಾ? ಬಯಸಿ ಬಯಸಿ ಮದುವೆ ಆಗ್ತೀರಿ, ಬಯಸಿ ಬಯಸಿ ಮಕ್ಕಳು ಮಾಡ್ಕೊಳ್ತೀರಿ. ಇವೆಲ್ಲ ಮಾಡೋದು ಮುಖ್ಯ ಉದ್ದೇಶ ಏನು? ಆನಂದವಾಗಿರಲಿಕ್ಕೆ ಅಲ್ವಾ, ಖುಷಿಯಾಗಿರಲಿಕ್ಕೆ. ಖುಷಿ ತಾನೆ ಬಯಸ್ತಾ ಇರೋದು ನೀವು ಇಲ್ವಾ? ಖುಷಿನ ಬಯಸ್ತಾ ಇದ್ದೀರಿ ಅಲ್ವೇನ್ರಿ? ಖುಷಿ ಖುಷಿಯಾಗಿರ್ಲಿಕ್ಕೆ ಬಯಸ್ತಾ ಇದ್ದೀರಿ. ಆದರೆ ಯೋಚನೆ ಮಾಡಿ, ಇವೆಲ್ಲ ಮಾಡ್ತಾ ನೀವು ನಿಮ್ಮ ಸ್ವತಂತ್ರತೆಯನ್ನು ಖುಷಿಯನ್ನು ಪಡ್ಕೊಳ್ತಾ ಇದ್ದೀರಾ, ಕಳ್ಕೊಳ್ತಾ ಇದ್ದೀರಾ? ಇದರಿಂದ ಸಿಕ್ಕಿಲ್ಲ, ಹೈಸ್ಕೂಲಲ್ಲಿ ಸಿಕ್ಕಿಲ್ಲ, ಕಾಲೇಜಲ್ಲಿ ಹುಡುಕ್ತೀವಿ. ಕಾಲೇಜಲ್ಲಿ ಸಿಕ್ಕಿಲ್ಲ, ಮಾಸ್ಟರ್ಸಲ್ಲಿ ಹುಡುಕ್ತೀವಿ. ಮಾಸ್ಟರ್ಸಲ್ಲಿ ಸಿಕ್ಕಿಲ್ಲ, PhD ಹುಡುಕ್ತೀವಿ. PhD ಸಿಕ್ಕಿಲ್ಲ, ಕೆಲಸ ಸಿಕ್ಕತ್ತೆ. ಕೆಲಸ ಸಿಕ್ಕಿದ್ಮೇಲೆ ಸಿಗತ್ತಾ? ಕೆಲಸ ಸಿಕ್ಕಿದ್ಮೇಲೆ ಸಿಕ್ಕಿಲ್ಲ, ಮದುವೆ ಆದ್ಮೇಲೆ ಸಿಗತ್ತಾ? ಅಲ್ಲಿಗೆದ್ದು ಡೇಂಜರು, ಅಲ್ಲಿಗೆ ನಿಲ್ಲಿಸಿದ್ರೆ ಪರವಾಗಿರಲಿಲ್ಲ. ಸಿಂಹದ ಗುಹೆಗೆ ಕೈಕಾಯಿ ಬಾಯೆಲ್ಲ ಹಾಕಿಬಿಡ್ತೀರ ಆಮೇಲೆ ನೀವು. ಹೋಗ್ಲಿ, ಹೆಂಡತಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಮಕ್ಕಳಾದ್ಮೇಲೆ ಸಿಗತ್ತಾ ಅಂದ್ರೆ ಅವು ಇನ್ನೂ ಜೀವ ಹೆಂಡಿ ಬಿಸಾಕಿಬಿಡ್ತವೆ. ಎಲ್ಲ ಚೇಸ್ ಮಾಡ್ತಾನೆ ಇದ್ದೀವಿ, ಬೇಕು ಖುಷಿ ಖುಷಿ ಆನಂದ, ಆ ಕುತೂಹಲ, ಆ ಆನಂದ. ನೀವು ದೊಡ್ಡ ವಿದ್ಯಾವಂತರು, ದೊಡ್ಡ ಸಾಧಕರು, ನೋಬೆಲ್ ಪಾರಿತೋಷಕ ಪಡ್ಕೊಂಡವರು, ಜಗತ್ತಿನಲ್ಲಿ ದೊಡ್ಡ ಫೇಮಸ್ ಆದವರು, ಯಾವುದನ್ನು ಪಡಿಲಿಕ್ಕೆ ಬಯಸ್ತಾ ಇದ್ದೀರಿ ಅದನ್ನು ಮಗು ತಾನಾಗಿಯೇ ಸ್ವಾಭಾವಿಕವಾಗಿ ಪಡ್ಕೊಂಡು ಹುಟ್ಟಿರ್ತದೆ, ನಗಾಡ್ತದೆ. ಅದರ ನೀವು ಆಟ ಆಡೋಕೆ ಯಾರು ಬೇಕು ಅಂತಿಲ್ಲ, ಅದ್ರ ಪಾಟಿಗೆ ಅದು ಆಟ ಆಡ್ತದೆ, ಅದ್ರ ಪಾಟಿಗೆ ಅದು ನಗಾಡ್ತದೆ, ಅದ್ರ ಪಾಟಿಗೆ ಎಲ್ಲವನ್ನು ಕುತೂಹಲವಾಗಿ ನೋಡ್ತದೆ. ಯಾರನ್ನು ಭೇದ ಭಾವ ಮಾಡೋದಿಲ್ಲ. ನೀವು ಹೇಳ್ಕೊಟ್ರೆ ಮಾತ್ರ, ಇವರ ಅಪ್ಪ ಇವರ ಅಮ್ಮ ಅವನು ಬೇರೆ ಜಾತಿಯವನು ಈ ಜಾತಿಯವನು, ನೀವು ಹೇಳ್ಕೊಟ್ರೆ ಅಲ್ವಾ ಅದಕ್ಕೆ? ಹೌದಾ? ಬೇಸಿಕಲಿ ಒಂದು ಹುಟ್ಟಿದ ಮಗುವಿನಿಂದ ನಮಗೆ ಕಲೀಲಿಕ್ಕೆ ತುಂಬ ಇದೆ, ಬಿಟ್ಟರೆ ಹೇಳ್ಕೊಡ್ಲಿಕ್ಕೆ ಏನೂ ಇಲ್ಲ ನಮ್ಮ ಹತ್ರ. ಯಾಕೆಂದರೆ ನಾವು ಯಾವುದನ್ನು ಕಲ್ಕೊಂಡು ಲೈಫಲ್ಲಿ ಒದ್ದಾಡ್ತಾ ಇದ್ದೀವಿ, ಉಸಿರುಗಟ್ಟಿ ಬದುಕ್ತಾ ಇದ್ದೀವಿ, ಯಾವುದನ್ನು ಪಡ್ಕೊಬೇಕು ಅಂತ ಒದ್ದಾಡ್ತಾ ಇದ್ದೀವಿ, ಇವೆಲ್ಲವೂ ಕೂಡ ಮಗುವಿನಲ್ಲಿ ಸಹಜವಾಗಿ ನಮಗೆ ಕಾಣ್ತದೆ. ಆದ್ದರಿಂದ ಒಂದು ಮಗುವಿನ ಹೊಟ್ಟಿಗೆ ತಂದೆ ತಾಯಿ ಹುಟ್ಟುತ್ತಾರೆ. ಮೂಲತಃ ಮೊದಲ 5 ವರ್ಷದಲ್ಲಿ ಮಕ್ಕಳಿಂದ ನಾವು ಕಲೀಲಿಕ್ಕೆ ತುಂಬ ಇರ್ತದೆ. ಮಕ್ಕಳಿಗೆ ಏನೋ ಹೇಳಿಕೊಟ್ಬಿಡ್ತೇವೆ ಅನ್ನೋ ಭ್ರಮೆಯಲ್ಲಿ ನಾವು ಇರಬಾರ್ದು. ಆ್ಯಕ್ಚುಲಿ ಮಕ್ಕಳ ಎಜುಕೇಷನ್ ಏನಿದೆ ಸಿಸ್ಟಮ್ಮು, ಅದಕ್ಕೆ ತುಂಬ ಹೈಲಿ ಅಕಂಪ್ಲಿಶ್ಡ್ ತುಂಬ ಸಾಧಕರು ಆ ಏಜಲ್ಲಿ ಇರಬೇಕು. ನಾವೇನು ಮಾಡ್ತಾ ಇದ್ದೀವಿ, ಕಡಿಮೆ ಓದ್ದವರು ಕಡಿಮೆ ಎಕ್ಸ್ಪೋಸ್ ಇದ್ದವ್ರನ್ನ ಮಕ್ಕಳ ಎಜುಕೇಷನ್ಗೆ ಚೈಲ್ಡ್ ಎಜುಕೇಷನ್ಗೆ ಆಗ್ತಾ ಇದ್ದೀವಿ ಅಲ್ವಾ? ಆ್ಯಕ್ಚುಲಿ ಚೈಲ್ಡ್ ಎಜುಕೇಷನ್ಗೆ ಯಾರನ್ನು ಅಧ್ಯಾಪಕರಾಗಿ ಹಾಕಬೇಕು ಅಂತ ಹೇಳಿದರೆ, ಒಂದು ಸಂಸ್ಥೆಯಲ್ಲಿ ರಿಟೈರ್ ಆದ ಹೈಲಿ ಎಜುಕೇಟೆಡ್ ಎಕ್ಸ್ಪೀರಿಯನ್ಸ್ಡ್ ಮಾಗಿದ ಮನಸ್ಸು ಇರುವ, ಮಾಗಿದ ಅನುಭವ ಇರುವ, 60 ವರ್ಷ 65 ವರ್ಷ ಇರೋರನ್ನ ಮಕ್ಕಳ ಎಜುಕೇಷನ್ಗೆ ಹಾಕಬೇಕು. ಇಲ್ಲಿ ಉಲ್ಟ, ಕಡಿಮೆ ಓದಿದವರು ಎಕ್ಸ್ಪೀರಿಯನ್ಸ್ ಹೇಳಿದವ್ರನ್ನ ಮಕ್ಕಳ ಸಿಲೆಬಸ್ ಪಾಠ ಮಾಡ್ಲಿಕ್ಕೆ ಆಗ್ತೀವಿ ನಾವು ಅಲ್ವಾ? ಮಕ್ಕಳಿಗೆ ಮೊದಲ 5 ವರ್ಷ ಕಂಪೇರ್ ಮಾಡೋದು, ಹೊಡೆಯೋದು, ಬಡಿಯೋದು, ಅಥವಾ ಯಾವುದೋ ಹೊಸತನ್ನು ಹೇಳಿಕೊಟ್ಬಿಡ್ತೇನೆ, ನಾನು ನಿಮಗೆ ಹೇಳಿಕೊಟ್ಬಿಡ್ತೇನೆ, ಇವು ಇರಬಾರ್ದು ಅನ್ನೋದು. ನನ್ನ ಪ್ರಕಾರ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಯೋಗ್ಯತೆ ಇದ್ದವರು ಬೇರೆ ಎಲ್ಲ ಕ್ಷೇತ್ರದಲ್ಲಿ 60-65 ರಿಟೈರ್ಮೆಂಟ್ ಆಗಿ ಸರಿಯಾಗಿ ಮನಸ್ಸು ಮಾಗಿರಬೇಕು, ಬದುಕಿನ ಅನುಭವ ಪಕ್ಕವಾಗಿರಬೇಕು, ಅವರು ಮಾತ್ರ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡಲಿಕ್ಕೆ ಸಾಧ್ಯ. ಇದು ಉಲ್ಟಾ ಆಗ್ತಾ ಇದೆ. ಈಗ ಮೊದಲ 5 ವರ್ಷ ಮಕ್ಕಳಿಗೆ ಯಾವುದನ್ನು ಹೇಳಿಕೊಡೋ ಅನ್ನೋದು ಪದ್ಧತಿ ಇಲ್ಲ. ಯಾವ ಮಕ್ಕಳನ್ನು ನಾವು ಆ ಥರ ಫೀಡ್ ಮಾಡ್ತೀವಿ ಅವರು ಬೋನ್ಸಾಯಿ ಗಿಡಗಳಾಗ್ತಾರೆ.
ಅವರು ಕಾಡಿನಲ್ಲಿ ಬೆಳೆಯುವ ಮರವಾಗೂ ಇರೋದಿಲ್ಲ. ಆದ್ದರಿಂದ ಮೊದಲ 5 ವರ್ಷ ಮಗುವಿಗೆ ಯಾವುದನ್ನು ಹೊಸತನ್ನು ಹೇಳಿಕೊಟ್ಬಿಡ್ತೇನೆ ಎಂಬುದನ್ನು ಮಾಡಬಾರ್ದು. ಬಾಯ್ಪಾಟ್ ಮಾಡಿಸೋದು, ಅವರಿಗೆ ಬರೆಸೋದು, ಅವರಿಗೆ ಸ್ಟ್ರಕ್ಚರನ್ನೇ ಕೊಡಬಾರ್ದು ಅಂತ. ಸ್ಟ್ರಕ್ಚರನ್ನು ಕೊಡಬಾರ್ದು ಅವ್ರಿಗೆ ಯಾವುದನ್ನು, ಅದು ಹೇಗೆ ಬೆಳೆಯುತ್ತೋ ಹಾಗೆ ಬೆಳೀಲಿಕ್ಕೆ ಬಿಡಬೇಕು. ನಾನು ನಿಮಗೆ ಹಿಂದೆ ಹೇಳಿದ್ದೆ, ಹಿಂದೆ ಮೇ ಬಿ ಯಾರು ಆ ಪಾಠಕ್ಕೆ ಭಾಗವಹಿಸಿದ್ರೆ ನಂಗೆ ಗೊತ್ತಿಲ್ಲ, ಮಗು ಹೊಟ್ಟೆಯಲ್ಲಿರಬೇಕಾದ್ರೆ 9 ತಿಂಗಳು ಆಗುವ ಬದಲಾವಣೆ ಅಲ್ಲಿ ಯಾವ್ಯಾವುದನ್ನು ಗ್ರಾಸ್ಪ್ ಮಾಡುತ್ತೆ, ಅಲ್ಲಿ ಏನನ್ನು ನಾವು ಸೀಡ್ ಮಾಡಬೇಕು ಅನ್ನೋದು ನಾನು ಹಿಂದೆ ಪಾಠ ಮಾಡಿದ್ದೇನೆ. ಆದ್ದರಿಂದ ಸಮಯವನ್ನು ಮತ್ತೆ ಇಲ್ಲಿ ತೆಗೆದುಕೊಳ್ತಾ ಇಲ್ಲ, ಅದು ತುಂಬ ಟೆಕ್ನಿಕಲ್ ಆಗಿದೆ ವಿಷಯ. ಇದು ಜೀವನ ನೀತಿಯಾಗಿದೆ ಅಂತ ಕೇವಲ ನೀತಿಗಳನ್ನು ಮಾತ್ರ ಹಂಚಿಕೊಳ್ತೀನಿ. ಇಲ್ಲಿ ಎಲ್ಲಿವರೆಗೆ ಅಂದರೆ, ತಂದೆ ತಾಯಿ ಯಾವ ಮನಸ್ಥಿತಿಯಲ್ಲಿ ಮಗುವನ್ನು ಹುಟ್ಟಿಸ್ತಾರೆ, ಯಾವ ಸಮಯದಲ್ಲಿ ಹುಟ್ಟಿಸ್ತಾರೆ ಅನ್ನೋದ್ರ ಮೇಲೆ ಮಗುವಿನ ಬದುಕು ನಿರ್ಧಾರ ಆಗ್ತದೆ. ಇಟ್ ವಾಸ್ ಪ್ರಾಪರಾಗಿ ಸೈಂಟಿಫಿಕ್ ಆಗಿ ಡಾಕ್ಯುಮೆಂಟ್ ಆದ ವಿಷಯಗಳಿವೆಲ್ಲ, ಪ್ರಾಪರಾಗಿ ಸೈಂಟಿಫಿಕ್ ಆಗಿ ಡಾಕ್ಯುಮೆಂಟ್ ಆದ ವಿಷಯಗಳಿವೆಲ್ಲ. ಇಲ್ಲಿ ಸ್ವರವಿದ್ಯೆಯೂ ಬರ್ತದೆ. ಸೊ ಇದು ತುಂಬ ಟೆಕ್ನಿಕಲ್ ಆಗುತ್ತೆ, ನನಗೆ ಇಲ್ಲಿಗೆ ಬರುತ್ತೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಇದು ಹೇಳುವ ವೇದಿಕೆ ಅಲ್ಲ. ನೋಡೋಣ, ಯಾವತ್ತಾದರೂ ನಾನು ನಿಮಗೆ ಸ್ವರವಿದ್ಯೆ ಎಲ್ಲ ಪಾಠ ಆಗಬೇಕಾದ್ರೆ ಇವುಗಳ ಬಗ್ಗೆ ನಾನು ಹೆಚ್ಚು ಹೇಳ್ತೀನಿ. ಹೀಗೆ 5 ವರ್ಷ ಮಕ್ಕಳಿಗೆ ಹೊಸತನ್ನು ಹೇಳಿಕೊಡೋದು ಅಂತಿಲ್ಲ. ಹಾಗಾದರೆ ಹೇಗೆ ಪಾಠ ಮಕ್ಕಳಿಗೆ? ಮಕ್ಕಳಿಗೆ ಪಾಠ ಏನು ಅಂದರೆ, ಮಕ್ಕಳು ನೀವು ಹೇಳೋದನ್ನು ಅವರು ಕೇಳೋದಿಲ್ಲ. ಈ ವಯಸ್ಸಲ್ಲಿ ನೀವು ಏನು ಮಾಡ್ತೀರಿ ಅದನ್ನು ನೋಡಿ ಮಾಡ್ತಾರೆ. ಗಮನಿಸಿದ್ದೀರಾ? ಈಗ ತಾತ ಹೀಗೆ ನಡೀತಾ ಇದ್ದಾರೆ, ಹೀಗೆ 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 ನಡೀತಾ ಇದ್ದರೆ, ಹೀಗೆ 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 ಅವ್ರ ಥರ ನಡೀತದೆ ಮಕ್ಕಳು, ಇಲ್ಲ ಇಲ್ವಾ? ಅಜ್ಜಿ ಸ್ಯಾರಿ ಹಾಕೊಂಡ ತಲೆ ಮೇಲೆ, ಮಗು ತಲೆ ಮೇಲೆ ಬಟ್ಟೆ ಹಾಕೊಂತಿರ್ತದೆ ಮನೆಯಲ್ಲಿ. ಗಮನಿಸಿದ್ದೀರಾ? ಯಾರೋ ಮನೇಲಿ ಕೆಮ್ತಾ ಇದೆ ದೊಡ್ಡವರು, ಹೂ ಅದು ಕೆಮ್ಮಿಗೆ ಸ್ಟಾರ್ಟ್ ಮಾಡ್ತದೆ. ಅದು ಮನೇಲಿ ಯಾರಾದರೂ ಬೆಳಿಗ್ಗೆ ಪೂಜೆ ಮಾಡ್ತಿದ್ರೆ ಬೇಗ ಎದ್ದು ಅದು ಹಿಂಗೆ ಬಟ್ಟೆ ಅರ್ಧಂಬರ್ಧ ಕಟ್ಕೊಂಡು ಹೋಗಿ ಪೂಜೆ ಕೂತ್ಕೊಂಡ್ಬಿಡ್ತದೆ. ನೀವು ಎದ್ದಿಲ್ಲ ಅಂದರೆ ನಿಮಗಿಂತ ಮೊದಲು ಹೋಗಿ ಪೂಜೆ ಇಲ್ವಾ ಇವತ್ತು ಅಂತ ಕೂತ್ಕೊಳ್ತದೆ. 4 ದಿವಸ ನೋಡಿದರೆ 5ನೇ ದಿವಸ ಅದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಗಮನಿಸಿದ್ದೀರಾ ಮಕ್ಕಳನ್ನ? ಮಕ್ಕಳಿಗೆ ನೀವು ಪಾಠ ಮಾಡೋದು ಅರ್ಥ ಆಗೋದಿಲ್ಲ ಏಜಲ್ಲಿ. ಮಕ್ಕಳು ನೀವು ಏನು ಮಾಡ್ತಾರೆ ಅದನ್ನು ನೋಡಿ ಅದನ್ನು ಅನುಕರಣೆ ಮಾಡ್ತಾರೆ. ಆದ್ದರಿಂದ ಒಂದು ಮಗುವಿನ ಒಟ್ಟಿಗೆ ತಂದೆ ತಾಯಿ ಹೊಸದಾಗಿ ಹುಡ್ತಾರೆ, ಮಕ್ಕಳಿಗೋಸ್ಕರ ಸರಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು ಅಂತ. ಮಕ್ಕಳಿಗೆ ಕೊಡಬೇಕಾಗಿರೋದು ನಾವು ಸಮಯ, ಆ ಮೊಬೈಲ್ ಅಲ್ಲ. ಇವತ್ತು ಬಹುತೇಕ ಸಮಸ್ಯೆಗಳು ಆಟಿಸಮ್ ಅಂತೀವಿ, ಸ್ಪೆಕ್ಟ್ರಮ್ ಅಂತೀವಿ, ಕೆಮಿಕಲ್ ಚೇಂಜಸ್ ಆಗ್ತಾಯಿದೆ ಬ್ರೈನಲ್ಲಿ, ಬಿಹೇವಿಯರಲ್ ಪ್ರಾಬ್ಲಮ್ಮು, ಸ್ಪೀಚ್ ಸರಿಯಾಗಿ ಮಕ್ಕಳಿಗೆ ಮಾತಾಡಲಿಕ್ಕೆ ಬರದೇ ಇರೋದು, ಹೀಗೆ 10 ಹಲವು ಮಕ್ಕಳ ಆರೋಗ್ಯ ಸಮಸ್ಯೆಗಳನ್ನು ನೋಡಿದಾಗ ಇವೆಲ್ಲವೂ ಕೂಡ ಅಪ್ಪ ಅಮ್ಮಂದಿರು ಸಮಾಜ ಬೇಜವಾಬ್ದಾರಿಯಿಂದ ಮಕ್ಕಳ ಮನಸ್ಸಲ್ಲಿ ನಾವು ಆರೋಗ್ಯಗಳನ್ನು ತರ್ತಾ ಇದ್ದೀವಿ. ಮೊನ್ನೆ ನೋಡ್ತಾ ಇದ್ದೆ, ಅದೇ ಹೇಳ್ತಾ ಇದ್ದೆ ನಾನೊಂದು ಎಲ್ಲೋ ನಾವೆಲ್ಲ ಹೋಗಿದ್ವಿ, ಈ ಒಂದು ಮಗು ಹೀಗೆ 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 ಮಾಡ್ತಿದ್ದೆ. ನಂಗೆ ಮಗು ನೋಡಿ ಭಾರಿ ಖುಷಿ ಆಯ್ತು, ಈ ಮಗುನ ಎಲ್ಲ ನೋಡಿದ್ದೀನಿ ನಾನು, ಯಾರ ಥರನೂ ಆಡತ್ತಲ್ಲಪ್ಪ ಈ ಮಗು, ಏನು ಹಿಂಗೆ ಆಡುತ್ತೆ ನನಗೆ ಅಂತ. ಆಮೇಲೆ ನನಗೆ ನೋಡಿದಾಗ ಗೊತ್ತಾಯಿತು, ಈ ಶಿನ್ಶಾನ್ ಅಂತೆಲ್ಲ ಕಾಟನ್ ಬರ್ತದಲ್ಲ, ಅದು ನೋಡಿ 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 ಮಗು ಅದೇ ಥರ ಮಾತಾಡುತ್ತೆ, ಅದೇ ಥರ ಮಾಡುತ್ತೆ, ಎಲ್ಲ ಬಿಹೇವ್ ಮಾಡುತ್ತೆ. ಮೊನ್ನೆ ಯಾವುದೋ ಒಂದು ರಿಸರ್ಚ್, ಪೇರೆಂಟಿಂಗ್ ರಿಸರ್ಚಲ್ಲಿ ನಾವು ತೆಗೆದು ನೋಡಬೇಕಾದ್ರೆ ಅಲ್ಲಿ ಬರ್ತಾ ಇದೆ, ಮಕ್ಕಳಿಗೆ ಕೊಕೊಮೆಲನ್ ಅಂತ ಬರುತ್ತಲ್ಲ, ದಟ್ ಈಸ್ ವೆರಿ ಅಡಿಕ್ಟಿವ್ ಅಂತ. ನೀವೇನು ಹಾಕ್ಬಿಟ್ಟು ಹೋಗ್ಬಿಡ್ತಿರ್ತೀರಿ, ಬಟ್ ನೀವೇ ಆಗಲಿ ಈಗ ನಿಮ್ಮ ಲೈಫನ್ನೇ ನೀವು ತೆಗೆದುಕೊಂಡು ನೋಡಿ, ನೀವು ಯಾರ ಥರ ನಿಮ್ಮ ಬದುಕಲ್ಲಿ ಯಾರಾದರೂ ಒಬ್ಬರು ತುಂಬ ಪ್ರಭಾವ ಬೀರಿದರೆ ಗೊತ್ತಿಲ್ಲದೆ ಅವರ ನೇಚರು ಬಿಹೇವಿಯರು ನಿಮಗೆ ಇಂಪ್ಲಿಮೆಂಟ್ ಆಗಿರುತ್ತಾ 10 ದಿವಸ 20 ದಿವಸ ಜೊತೆಗಿದ್ದರೆ? ಇಲ್ವಾ? ಈ ಕೆಲವರೆಲ್ಲ ಈ ಫ್ಯಾನ್ ಫಾಲೋ ಮಾಡೋರು ಇರ್ತಾರೆ ನೋಡಿ, ಹೀರೋ ಹೀರೋಯಿನ್ಸ್ದವ್ರದ್ದೆಲ್ಲ ಗಮನಿಸಿದ್ದೀರಾ? ಅವ್ರ ಫಿಲಮ್ ನೋಡ್ತಾ ನೋಡ್ತಾ ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರ ಥರನೇ ಮೇಕಪ್ಪು, ಅವ್ರ ಥರನೇ ಹೇರ್ ಸ್ಟೈಲು, ಅವ್ರ ಥರನೇ ಮಾತಾಡೋದು. ಅಂದರೆ ಅದಕ್ಕೆ ಅಂತ ಕನ್ನಡಿ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡಬೇಕು ಅಂತಿಲ್ಲ, ನಮಗೆ ಗೊತ್ತಿಲ್ಲದೇನೆ ಅದು ಆಗ್ಬಿಡ್ತೀವಿ ನಾವು. ಅದು ಸತ್ಸಂಗದ ಫಲ, ಅದಕ್ಕೋಸ್ಕರನೇ ಸತ್ಸಂಗ ಅಂತ ಹೇಳೋದು. ಇವತ್ತು ಗುರುವಿನ ಹತ್ರ ಹೋಗಿ ಇರೋದು ಏನೋ ಕಲ್ತು ಬಿಡ್ತೀವಿ ಅಂತಲ್ಲ, ಆ ಆರದಲ್ಲಿ ಇದ್ದರೆ ಸಾಕು ನಮಗೆ ಗೊತ್ತಿಲ್ಲದೆ ಆ ಗುಣಧರ್ಮಗಳು ನಮ್ಮಲ್ಲಿ ರಿಫ್ಲೆಕ್ಟ್ ಆಗೋದು ಸ್ಟಾರ್ಟ್ ಆಗಿಬಿಡ್ತದೆ. ನೀವೇನು ಮಾಡಬೇಕಾಗಿಲ್ಲ, ಸುಮ್ಮನೆ ಕೆಲವ್ರ ಜೊತೆ ಇದ್ರೇ
ನಮಗೆ ಗೊತ್ತಿಲ್ಲದೇ ಅಶಾಂತಿ ನೆಮ್ಮದಿ ಎಲ್ಲ ನಮಗೆ ನಿಧಾನ ಸಿಗ್ತಾ ಹೋಗುತ್ತೆ. ಕೆಲವು ಜೊತೆಗಿದ್ರೇ ಸಾಕು, ಸ್ಟ್ರೆಸ್ಸು ಆಂಗ್ಸೈಟಿ ಸ್ಟಾರ್ಟ್ ಆಗಲು ಸ್ಟಾರ್ಟ್ ಆಗ್ತದೆ ನಮಗೆ. ವಿ ಗೆಟ್ ಇನ್ಫ್ಲೂಯೆನ್ಸ್. ಅದರಲ್ಲೂ ಮಕ್ಕಳ ಮನಸ್ಸು ಏನಿದೆ, ಮೊದಲು 5 ವರ್ಷ ಅದರಲ್ಲಿ ಏನು, ಮೊದಲು 3 ವರ್ಷ ಅಂತೂ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಆಗ ಆಗುವ ಚಿಕ್ಕ 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 ಘಟನೆಗಳು ಲೈಫ್ ಲಾಂಗ್ ಉಳಿತದೆ. ಅದು ನೀವು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲು 3 ವರ್ಷ ಮಕ್ಕಳಿಗೆ ಏನೇನು ನೀವು ಎಕ್ಸ್ಪೋಸ್ ಮಾಡ್ತೀರಿ ಅದು ಫೌಂಡೇಶನ್. ಒಂದು ಸರಿ ಪಿಲ್ಲರ್ನ ನೀವು ಅಡ್ಡ ಹಾಕಿದರೆ ಮನೆ ಅಡ್ಡನೇ ಕಟ್ಟಬೇಕು. ಫೌಂಡೇಶನ್ ಈಗ ಹಾಕಿದರೆ ಹಿಂಗೆ ಕಟ್ಟಬೇಕು ಮನೇನ. ಫಸ್ಟು 3 to 5 ಇಯರ್ಸ್ ಮಕ್ಕಳಿಗೆ ನಾವು ಕೊಡಬೇಕಾಗಿರೋದು ಸಮಯ ಮತ್ತು ಮಕ್ಕಳೊಟ್ಟಿಗೆ ಆಟ ಮತ್ತು ಮಕ್ಕಳೊಟ್ಟಿಗೆ ಮಾತಾಡೋದು. ಇವತ್ತು ಮಕ್ಕಳಿಗೆ ಸ್ಪೀಚ್ ಪ್ರಾಬ್ಲಮ್ ಮಾತಾಡೋದು ಯಾರು ಮಾತಾಡ್ತಾರೆ, ಅಪ್ಪ ಒಂದು ಮೊಬೈಲು ಅಮ್ಮ ಒಂದು ಮೊಬೈಲು. ಅದಕ್ಕೊಂದು 6 ತಿಂಗಳು 5 ತಿಂಗಳು ಮಕ್ಕಳಿಗೆ ಮೊಬೈಲ್ನ ಕೊಟ್ಬಿಡ್ತೀರಿ ನೀವು, ಅದನ್ನು ಮೊಬೈಲ್ ನೋಡ್ತಾನೆ ಅದು ಊಟ ಮಾಡ್ತದೆ, ಮೊಬೈಲ್ ನೋಡ್ತಿರ್ತದೆ. ಸೊ ಕಂಪ್ಲೀಟ್ ಇಟ್ಸ್ ಲೈಕ್ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದು ಒಂದೇ, ಮಕ್ಕಳಿಗೆ ಶುಗರ್ ತಿನ್ನಿಸೋದು ಒಂದೇ, 18 ವರ್ಷದ ಹುಡುಗನಿಗೆ ಕೊಕೈನು ಹೆರಾಯಿನ್ ಕೊಡೋದು. ಅಯ್ಯೋ ನನಗೆ ಇಷ್ಟೊಂದು ಬಿಟ್ಟಿದ್ದೀರಾ ಬಿಡ್ರಿ. ಸೊ ನೀವು ಕೊಕಾಯಿನು ಹೆರಾಯಿನು ಇವೆಲ್ಲ 18 ವರ್ಷದ ಮಕ್ಕಳಿಗೆ ಕೊಡೋದು ಒಂದೇ, 6 ತಿಂಗಳ ಅಥವಾ 3 ವರ್ಷದ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದು ಒಂದೇ. ಎರಡೂ ಕೂಡ ಆ ಕಂಪಲ್ಸಿವ್ ಆ ಕೆಮಿಕಲ್ ಪ್ಯಾಟ್ರನ್ನ ತಲೆಯಲ್ಲಿ ಬ್ರೈನಲ್ಲಿ ಸೆಕ್ರೇಟ್ ಮಾಡಿಸ್ತದೆ. ಬಹುತೇಕ ರೋಗಗಳು ಇವಾಗ ಬೇಕಾದ್ರೆ ನಾನು ಟೆಕ್ನಿಕಲಿ ನಿಮಗೆ ಹೇಳಬೇಕು ಅಂದರೆ ನಾನು ಐ ಕ್ಯಾನ್ ಎಕ್ಸ್ಪ್ಲೇನ್ ಇಟ್. ಸೊ ಮೊದಲು 5 ವರ್ಷ ಮಕ್ಕಳಿಗೆ ಲಾಲಯೇತ್, ಅವರಿಗೆ ಆಟ ಆಡಿಸ್ಬೇಕು, ಮುದ್ದು ಮಾಡಬೇಕು. ಮುದ್ದು ಮಾಡ್ತಾ 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 ಕತೆಗಳ ಮೂಲಕ ನಿಮ್ಮ ಚರ್ಯೆಯ ಮೂಲಕ ಚಂದ್ರನನ್ನು ತೋರಿಸುವ ಮೂಲಕ ಪ್ರಕೃತಿಯನ್ನು ತೋರಿಸುವ ಮೂಲಕ ಹಸುವಿನ ಒಟ್ಟಿಗೆ ಆಡುವ ಮೂಲಕ ಮಕ್ಕಳಿಗೆ ಜೀವನದ ಪಾಠವನ್ನು ಹೇಳಿಕೊಡಬೇಕು. ಬಿಟ್ಟರೆ ಪುಸ್ತಕವನ್ನು ಇಟ್ಟುಕೊಂಡು ಪಾಠ ಮಾಡುವ ವಯಸ್ಸು ಅದಲ್ಲ. ಮೊದಲು 3 ವರ್ಷ, ಯಾಕೆಂದರೆ ಫಸ್ಟ್ 3 ವರ್ಷ ಪಾಠ ಮಾಡಲಿಕ್ಕೇನೂ ಇಲ್ಲ, ಅವರ ಸಿಸ್ಟಮ್ ಬೆಳೀತಾ ಇರ್ತದೆ. ಅರ್ಥ ಆಗ್ತಾ ಇದೆ ನಿಮಗೆ? ಈ ಬ್ರೈನ್ ಆಗ್ಬೋದು, ದೇಹ ಆಗ್ಬೋದು, ಮನಸ್ಸು ಇವೆಲ್ಲವೂ ಬೆಳೀತಾ ಇರ್ತದೆ. ಅದು ಫಸ್ಟ್ ಚಂದ ಬೆಳಿಬೇಕು. ಅದು ಸಂಪೂರ್ಣ ಬೆಳವಣಿಗೆ ಆದ ಮೇಲೆ ಅಲ್ವಾ, ಆಮೇಲೆ ಅದಕ್ಕೆ ಏನು ತುಂಬಿಸ್ತೀರಿ ಅನ್ನೋದು ಬೇರೆ ವಿಷಯ. ಮಡಿಕೆ ಆಗಬೇಕಾದ್ರೆ ಅದು ಮೊದಲು ಮಡಿಕೆ ಚಂದ ಆಗಲಿ, ಅದು ಬಿಸಿ ಆಗಲಿ, ಕಾಯಬೇಕು. ಗಟ್ಟಿ ಆದಮೇಲೆ ಅದಕ್ಕೆ ಹಾಲು ಹಾಕ್ತಿರೋ ಆಲ್ಕೋಹಾಲ್ ಹಾಕ್ತಿರೋ ನಿಮಗೆ ಬಿಟ್ಟಿದ್ದ ವಿಷಯ. ಮಡಿಕೆ ಮಾಡಿ ಇಟ್ಟಿದ ತಕ್ಷಣ ನೀವು ಅದಕ್ಕೆ ಅಮೃತ ಹಾಕಿದ್ರೆ ಒಡೆದೋಗ್ತದೆ ಅದು. ಮೊದಲು 3 ರಿಂದ 5 ವರ್ಷ ಮಕ್ಕಳಿಗೆ ಸಮಯವನ್ನು ಕೊಡಿ, ಚೆನ್ನಾಗಿ ಆಟ ಆಡಿ. ಅವರಿಗೆ ಬೇಕಾಗಿರೋದು ತಾತ ಅಜ್ಜಿ, ಅಪ್ಪ ಅಮ್ಮ ಅಲ್ಲ. ಬೇಕಾಗಿರೋದು ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ತಾಯಿಯೇ ಮೊದಲ ಗುರು ಅಂತ. ಸುಮ್ಮನೆ ಹೇಳಿದಲ್ಲ ವಿಷಯ ಅದು. ಅವರಿಗೆ ಬೇಕಾಗಿರೋದು ತಾತ ಅಜ್ಜಿ, ಯಾಕೆಂದರೆ ತಾತ ಅಜ್ಜಿಗಿರೋ ತಾಳ್ಮೆ, ಆ ಪಕ್ವತೆ, ಅನುಭವ ಅಪ್ಪ ಅಮ್ಮಂಗೆ ಇರೋದಿಲ್ಲ. ಇವತ್ತು ನಾನು ಎಲ್ಲೆಲ್ಲೋ ಹೋಗಿ ಏನೋ ಓದಿ ದೊಡ್ಡ ಪ್ರವಚನ ಏನೇ ಕೇಳಿದ್ರು ನಮ್ಮ ಅಜ್ಜಿ ಅವರೆಲ್ಲ ಹೇಳ್ತಾ ಇದ್ದಿದ್ದ ಕತೆಗಳು ಏನಿದೆಯಲ್ಲ, ಎಷ್ಟು ದೊಡ್ಡ ದೊಡ್ಡ ಬದುಕಿನ ಸಾರವನ್ನು ಚಿಕ್ಕದಾಗಿ ಕಥೆಗಳು ಹೇಳಿಬಿಡ್ತಿದ್ರು. ಇವತ್ತು ಮೊಬೈಲ್ ಕೊಡ್ತೀರಿ, ಮೊಬೈಲ್ ನೋಡ್ತಾರೆ, ದ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಅವರಿಗೆ ವಿಶುವಲ್ಲಾಗಿ ಈಗ ನಿಮಗೆ ನಮಗೆಲ್ಲ ಕತೆ ಹೇಳ್ತಾ ಇದ್ದ ಅಜ್ಜಿ ನೈಟು ಮಲಗಿಸ್ಕೊಂಡು, ಎಲ್ಲ ಮಕ್ಕಳನ್ನ ಹೊಟ್ಟೆ ಮೇಲೆ ಮಲಗಿಸ್ಕೊಂಡು, ಈಗ ನಾವು ಕೈ ಕಾಲು ಹಾಕ್ಕೊಂಡು ಅಜ್ಜಿ ಮೇಲೆ ಕತೆ ಕೇಳ್ತಾ ಹೀಗೆ ಚಂದ ನೋಡಿ ಮಲಗ್ತಾ ಇದ್ವಿ. ಅಜ್ಜಿ ಒಂದು ರಾಜನ ಕಥೆಯನ್ನು ಹೇಳಿದರೆ, ಒಬ್ಬನಿಗೆ ರಾಜನ ಕಿರೀಟ ಚಿನ್ನದ್ದು, ಇನ್ನೊಬ್ಬನಿಗೆ ಕಿರೀಟ ಕೋನ್ ಥರ ಇರ್ತಿತ್ತು, ಇನ್ನೊಬ್ಬನ ಕನಸಲ್ಲಿ ರಾಜನಿಗೆ ಮೀಸೆ ಇರ್ತಿತ್ತು, ಇನ್ನೊಬ್ಬನ ಕನಸನಿಗೆ ರಾಜನಲ್ಲಿ ಮೀಸೆ ಗಡ್ಡ ಇರ್ತಿತ್ತು. ಅಂದರೆ ಒಂದೇ ಕತೆ, ಒಬ್ಬನೇ ರಾಜ, ಆದರೆ ಒಬ್ಬೊಬ್ಬರ ಮನಸ್ಸಲ್ಲಿ ಬೇರೆಯೇ ರಾಜನ ಕಲ್ಪನೆ, ಬೇರೆಯೇ ಕುದುರೆ ಕಲ್ಪನೆ, ಬೇರೆಯೇ ರಾಣಿಯ ಕಲ್ಪನೆ, ಬೇರೆಯೇ ಮಂತ್ರಿಯ ಕಲ್ಪನೆ. ಇದು ಕತೆ ಹೇಳೋದು ಏನಂದರೆ ಅದಕ್ಕೆ ಬಾಲ ಸಾಹಿತ್ಯ ಅಂತ ಕರೆಯೋದು. ಮಕ್ಕಳು ಆಗೇನಾಗ್ತದೆ, ಅವ್ರ ಕಲ್ಪನಾ ಶಕ್ತಿ ಬೆಳೀತದೆ, ಅವರು ರಿಲೇಟ್ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ ಕಥೆಯನ್ನು ಕೇಳಿ, ಅವರನ್ನು ಇಮ್ಯಾಜಿನ್ ಮಾಡಿ ಅದನ್ನು ರಿಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಈ ಕೋಆರ್ಡಿನೇಷನ್ ಈಗಿನ ಮಕ್ಕಳಲ್ಲಿ ಇಲ್ಲ. ಯಾಕೆಂದರೆ ಸ್ಟ್ರೈಟ್ ಅವೇ ನೀವು ರಾಜನನ್ನೇ ತೋರಿಸ್ಬಿಡ್ತಾ ಇದ್ದೀರಾ, ಮಕ್ಕಳ ಸ್ವಂತಿಕೆಗೆ ಅವಕಾಶವೇ ಇಲ್ಲ. ಸ್ಟ್ರೈಟ್ ಅವೇ ಈಗಿನ ಮಕ್ಕಳಿಗೆ ನೀವು ರಾಜ ಅಂತ ಹೇಳಿದರೆ
ಎಲ್ಲರಿಗೂ ಒಂದೇ ರಾಜ, ಯಾಕಂದ್ರೆ ಎಲ್ಲರೂ ಒಂದೇ ರಾಜನನ್ನು ತೋರಿಸಿಬಿಡ್ತೀರಿ ನೀವು. ಅವರಿಗೆ ಇಷ್ಟು ಪ್ರೋಸೆಸ್ ಹೋಗ್ಬಿಡ್ತದೆ, ಅವ್ರ ಕಲ್ಪನಾ ಶಕ್ತಿ, ಆ ರಿಲೇಟ್ ಮಾಡ್ಕೊಳ್ಳೋದು, ಕನೆಕ್ಟ್ ಮಾಡೋದು, ಎಕ್ಸ್ಪ್ರೆಸ್ ಮಾಡೋದು, ಇವೆಲ್ಲವನ್ನು ನೀವು ಸಾಯಿಸ್ತಾ ಇದ್ದೀರಿ. ಯಾವುದನ್ನು ನಾವು ಉಪಯೋಗಿಸೋದೇ ಇಲ್ಲ ಮತ್ತು ಯಾವುದನ್ನು ಅತಿಯಾಗಿ ಉಪಯೋಗಿಸ್ತೇವೆ, ಇದೆರಡೂ ಕೂಡ ನಾಶ ಆಗ್ತದೆ. ಇವತ್ತು ಈಗ ಕೂತಿದ್ದಾರೆ ರಾಧಾ ಸಿಂಗು, ವಿದ್ಯಾ ಅವರೆಲ್ಲ ಕೂತ್ಕೊಂಡಿದ್ದಾರೆ. ಈಗ ನಿಮಗೆಲ್ಲ ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಬಾವಿ ನೀರು ಸೇದೋದು ಅಲ್ವಾ, ಇವು ಹೊರಲ್ಲ ಹಾಕೋದು ಇವೆಲ್ಲ ನೀವು ಮಾಡಿದವ್ರೆ. ಇವಾಗ ಮಾಡ್ತೀರಾ ನೀವು ಮಾಡೋಕ್ಕೊಟ್ರೆ? ಇಲ್ಲ, ಮನೆ ಒರೆಸಕ್ಕೆ ಈಗ ರೊಂಬ ಬೇಕು ನಮಗೆ. ನಾವು ನಮ್ಮಲ್ಲಿ ಕ್ಷಮತೆ ಇದ್ದರೂ ಕೂಡ ಅದನ್ನು ನಾವು ಮಾಡೋದನ್ನು ಬಿಟ್ಟರೆ ಆ ಕ್ಷಮತೆ ನಮ್ಮಲ್ಲಿ ನಾಶ ಆಗ್ತದೆ. ಹೌದಾ? ನಾಶ ಆಗ್ತದೆ. ಯೋಚನೆ ಮಾಡಿ, ಈ ಈ ದಟ್ ನಾವೆಲ್ಲ ಎಷ್ಟು ಪುಣ್ಯವಂತರು ಅಂದರೆ, ಈ ಜನ್ರೇಷನಲ್ಲಿ ಎರಡನ್ನು ನೋಡ್ತಾ ಇದ್ದೀವಿ ನಾವು. ನಾವೆಲ್ಲ ಅದು ಬದುಕಿದ್ವಿ, ಈಗಿಂದ ನೋಡ್ತಾ ಇದ್ದೀವಿ ನಾವು. ಗೂಗಲ್ ವಿಕಿಪೀಡಿಯಾ ಇಲ್ಲದೇನೂ ಪ್ರಾಜೆಕ್ಟ್ ಮಾಡಿದ್ವಿ, ಅದ್ರ ಇಟ್ಕೊಂಡು ಕೂಡ ಇವತ್ತು ಬದುಕ್ತಾ ಇದ್ದೀವಿ ನಾವು. ಬಟ್ ಒಂದು ಮಗು ಸ್ಟ್ರೈಟವೇ ಹುಟ್ಟುತ್ತಾ ಇದೆ ಅಂದಾಗ ಆ ಮಗುವಿಗೆ ಯೋಚನೆ ಮಾಡಿ, ನೀವು ಇವೆಲ್ಲ ವ್ಯೂಯರ್ಸ್ನ ನೀವು ತೋರಿಸ್ಬಿಡ್ತೀರಿ ಮೂರು ವಯಸ್ಸಿನ ಮುಂಚೆ ಅಂತಾದರೆ ಅದನ್ನ ಕಿಲ್ ಮಾಡ್ತಿದ್ದೀರಿ. ಮತ್ತೆ ಮಗು ಹೇಳಿ, ಮಗು ರೆಸ್ಪಾಂಡೇ ಮಾಡೋದಿಲ್ಲ, ಮಗು ಮಾತಾಡೋದೇ ಇಲ್ಲ, ನಾ ಹೇಳೋ ಮಾತು ಕೇಳೋದೇ ಇಲ್ಲ, ಹೀಗೆ ನೋಡ್ತದೆ. ಮಗುವಲ್ಲ, ನಿಮ್ಮ ಕೈಯಲ್ಲಿ ಮೊಬೈಲ್ ಇದ್ದರೆ ಯಾರು ಗುಂಡಿ ಇದ್ದರೂ ಕಾಣೋದಿಲ್ಲ ನಿಮಗೆ, ಮುಂದೆ ಕಾಣ್ತದೆ ನಿಮಗೆ. ಅಥವಾ ನಿಮಗಾದರೂ ಬೆಳಗ್ಗೆ ಮೇಲೆ ಕೆಳಗೆ ಹೀಗೆ 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 ಮಾಡ್ತಾ ಏನು ನೋಡ್ತಿದ್ದೀರಿ, ಮುಂದೆ ಏನು ಬರ್ತದೆ, ಹಿಂದೆ ಏನು ಹೋಗಿದೆ ಏನಾದ್ರು ಜ್ಞಾಪಕ ಇದೆಯಾ ನಿಮಗೆ? ಅಥವಾ ಎಷ್ಟು ನಿಮಿಷ ಕೂತ್ಕೊಂಡು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಜ್ಞಾಪಕ ಇರ್ತದೆ ನಿಮಗೆ? ಅಥವಾ ಹೀಗೆ ಹೀಗೆ ಮಾತಾಡಬೇಕಾದ್ರೆ ಯಾರಾದರೂ ಮಾತಾಡಿದ್ರೆ ನಿಮಗೆ ತಲೆಗೆ ಹೋಗ್ತದೆ ನಿಮಗೆ? ನಿಮಗೆ ಆಗೋದಿಲ್ಲ ಅಂದರೆ ಮಕ್ಕಳ ಮನಸ್ಸು ಹೇಗೆ? ನೀವು ಹುಟ್ಟಿದ ಆರು ತಿಂಗಳ ಮಗುಗೆ ಮೊಬೈಲ್ ಕೊಟ್ಬಿಟ್ಟು ನೀವು ದೊಡ್ಡ ಮಗು ಮೊಬೈಲ್ ಯೂಸ್ ಮಾಡಿ, ದೊಡ್ಡ ವಿಷಯ ಏನಾದ್ರು ಮೊಬೈಲ್ ಯೂಸ್ ಮಾಡೋದು? ಮಂಗನೂ ಯೂಸ್ ಮಾಡ್ತದೆ ಮೊಬೈಲ್ ಈಗ. ಇದು ಅಪ್ಪ ಅಮ್ಮಂದಿರು ಮಾಡುವ ಅವಿವೇಕತನ ಇದೆಯಲ್ಲ, ಮಕ್ಕಳನ್ನು ಮನೋರೋಗಿಯನ್ನಾಗಿ ತಯಾರು ಮಾಡ್ತಾ ಇದೆ. ಅಷ್ಟು ಪಾಪ ಅಪ್ಪ ಅಮ್ಮಂದಿರಿಗೆ. ಪಾಪ ಮಾತ್ರ ಅಲ್ಲ, ಇದನ್ನು ಲೈಫ್ ಲಾಂಗ್ ನೀವು ಮೊದಲು 5 ವರ್ಷ ಮಕ್ಕಳಿಗೆ ಸಮಯ ಕೊಡಲಿಲ್ಲ ಅಂದರೆ ನಿಮ್ಮ ಉಳಿದ ಎಲ್ಲ ಸಮಯವೂ ಕೂಡ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀರಿ. ಮತ್ತೆ ಮಕ್ಕಳ ತಲೆಗೆ ಬೇಡದ್ದೆಲ್ಲ ಹಣೆ ಪಟ್ಟಿ ಕಟ್ಟೋದು. ಮಗುಗೆ ಸ್ಪೀಚ್ ಪ್ರಾಬ್ಲಮ್ ಅನ್ನೋದು, ಅವು ಅಟೆನ್ಷನ್ ಕೊಡೋದಿಲ್ಲ ಅಂತ ಹೇಳೋದು, ಅವನ್ನ ಆಟಿಸಮ್ ಅನ್ನೋದು, ಸ್ಪೆಕ್ಟ್ರಮ್, ಏನು ಹೊಸ 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 ರೋಗಗಳನ್ನ ತಲೆ ಮೇಲೆ ಮಕ್ಕಳಿಗೆ ಹಾಕ್ತೀವಿ. ಮಕ್ಕಳು ಹೈಪರ್ ಕಿಡ್ ಅಂತ ಹೇಳೋದು, ದಿಸ್ ಇಸ್ ದ ಪ್ರಾಬ್ಲಮ್. ಮೊದಲು 5 ವರ್ಷ ಮಕ್ಕಳಿಗೆ ಯಾವುದೇ ಗ್ಯಾಜೆಟ್ಸ್ನ ಕೊಡಬಾರ್ದು. ಮಕ್ಕಳಿಗೆ ಬೇಕಾಗಿರೋದು, ಇವತ್ತು ಕೂಡ ನಾನು ಅದರ ವಿಡಿಯೋ ಹಾಕಿದ್ದೀವಿ ನೋಡಿ, ಮನೆಯಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಒಂದು 150-200 ಜನ ಮಕ್ಕಳು ಪೇರೆಂಟ್ಸ್ ಎಲ್ಲ ಬಂದಿದ್ದರು. ಎಲ್ಲ ಮಕ್ಕಳು ಸ್ವಲ್ಪ ಬೌದ್ಧಿಕವಾಗಿ ಕ್ಷಮತೆಯನ್ನು ಕಡಿಮೆ ಇಟ್ಕೊಂಡವ್ರ ಮಕ್ಕಳೇ ಇಲ್ಲಿ ಬಂದಿದ್ದರು ವಾಲಂಟಿಯರ್ಸ್ ಆಗಿ. ನನ್ನೊಟ್ಟಿಗೆ ಕೆಲವರು ಇಲ್ಲಿ ಕೂತ್ಕೊಂಡಿದ್ದಾರೆ. ವಿತಿನ್ 1 ಡೇ ರಿಸರ್ಚ್ ನಾವು 1 ಡೇ ನಾವು ಕೆಲವು ಪ್ರಾಕ್ಟೀಸಸ್ನ ಗುರುಕುಲ ವೇಯಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿದೆ, ಕೆಲವು ಯೋಗಿಕ್ ಪ್ರಾಕ್ಟೀಸಸ್ಸು ವಿತ್ ಹಸು ಜೊತೆಗೆ. ನೀವು ನಂಬಲಿಕ್ಕಿಲ್ಲ, ಮಕ್ಕಳು ಕೂತ್ಕೊಳ್ಳೋದೇ ಇಲ್ಲ ಅಂತಾರೆ, ಹಠ ಮಾಡ್ತಾರೆ ಅಂತಾರೆ, ಅಳ್ತಾ ಇರ್ತಾರೆ ಅಂತಾರೆ, ಗಲಾಟೆ ಮಾಡ್ತಾರೆ ಅಂತಾರೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಒಂದೇ ಒಂದು ಮಗು ಹಠ ಮಾಡಿಲ್ಲ, ಆಗ್ತಿಲ್ಲ. ಮಗುಗೆ ಜೋಲ್ ಸುರಿತಾ ಇರ್ತಿತ್ತು, ಜೋಲ್ ಸುರಿಯೋದು ನಿಂತೇ ಹೋಗಿದೆ ತುಂಬ ಜನ ಮಕ್ಕಳಿಗೆ. ಒಂದಿನದಲ್ಲಿ ಹಠ ಮಾಡಿಲ್ಲ, ಗಲಾಟೆ ಮಾಡಿಲ್ಲ, ಆಟ ಆಡಿಕೊಂಡು ಖುಷಿ ಖುಷಿಯಾಗಿ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ಕೊಂಡಿದ್ರು, ಮೊಬೈಲ್ ಮುಟ್ಟಿಲ್ಲ ಬೆಳಗ್ಗೆ ಸಂಜೆ ತಂಗ ಮಕ್ಕಳು. ಇದು ಒಂದೇ ದಿವಸದಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಗೋಶಾಲೆಯಲ್ಲಿ. ಅದಕ್ಕೋಸ್ಕರ ನಮ್ಮಲ್ಲಿ ಮಕ್ಕಳಿಗೆ ಗುರುಕುಲಕ್ಕೆ ಮೊದಲು ಹೋದಾಗ ದನ ಕಾಯಕ್ಕೆ ಹೋಗುವಂತ, ದನ ಕಾಯ್ದು ಅಂದರೆ ಅದು ಏನು ಉಪಯೋಗ ಇದ್ರೆ ಕೆಲಸ ಅಂತಲ್ಲ, ದನ ಕಾಯುವ ಮೂಲಕ 3-5 ವರ್ಷ 8 ವರ್ಷ ತನಕ ದನ ಕಾಯೋದ್ರಿಂದ ನಮಗೆ 80 ವರ್ಷದವರೆಗೆ ಅಧ್ಯಯನಕ್ಕೆ ಬೇಕಾದ ಪಕ್ವತೆ, ಮಾನಸಿಕವಾಗಿ ದೈಹಿಕವಾದ ಪಕ್ವತೆ ಬರ್ತದೆ ಅಂತ. ಇವತ್ತು ಫಾರಿನಲ್ಲೆಲ್ಲ ಕೌ ಹಗ್ಗಿಂಗ್ ಥೆರಪಿ ಅವು ಇವು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಕೂಡ ಮಕ್ಕಳಿಗೆ ಆಟಿಸಮ್ ಸ್ಪೆಕ್ಟ್ರಮ್ ಅವು ಇವಕ್ಕೆ ಥೆರಪಿನೇ ಇಲ್ಲ, ದಿಸ್ ಓನ್ಲಿ ಥೆರಪಿ. ಮಕ್ಕಳನ್ನು ನಾವು ಪ್ರಕೃತಿ ಒಟ್ಟಿಗೆ, ಹಸುವಿನ ಒಟ್ಟಿಗೆ ಆಡಲಿಕ್ಕೆ ಬಿಡೋದಕ್ಕಿಂತ ಬೇರೆ ಯಾವುದೇ ಥೆರಪಿ ಇದುವರೆಗೂ ಎಫೆಕ್ಟಿವ್ ಆಗಿ ಪ್ರೂವ್ ಆಗಿಲ್ಲ. ದ
ನಾನು ಏನು ಮಾತಾಡ್ತಾ ಇದ್ದೀನಿ ಇವತ್ತು, ನಾನು ಸಾಮಾನ್ಯವಾಗಿ ಯಾವುದಾದ್ರೂ ಮಾತಾಡಿದ್ರೆ ಇಟ್ಸ್ ನಾಟ್ ಬುಕಿಶ್, ನಾನು ಅದನ್ನ ಟ್ರೈ ಮಾಡಿರ್ತೀನಿ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಈ ಶ್ರೀಲಕ್ಷ್ಮಿ ಅವರೆಲ್ಲ ಬಂದಿದ್ರು ಅವತ್ತು ಅನ್ಸುತ್ತೆ ಆ ವರ್ಕ್ಶಾಪ್ಗೆ. ಹೌದಾ ಸರ್? ಅಲ್ವಾ, 8 ಜನ ಮೆಡಿಕಲ್ ಆಫೀಸರ್ಸ್ ಬಂದಿದ್ರು ಅವತ್ತು ಗೌರ್ಮೆಂಟಿಂದ. ಡಾಕ್ಯುಮೆಂಟ್ ಆಗಿದೆ, ಮೆಡಿಕಲ್ ಆಫೀಸರ್ಸೇ ಕೊಟ್ಟ ರಿಪೋರ್ಟ್ ಇದು. ನಾನು ನಿಮಗೆ ಹೇಳ್ತಾ ಇರೋದು ಇದು ಒಂದು ದಿನದಲ್ಲಿ ಆಗಿದ್ದು. ನಾನು ಯಾವುದೇ ಮೆಡಿಸನ್ ಕೊಟ್ಟಿಲ್ಲ ಅವರಿಗೆ, ಯೋಗ ಹೇಳ್ಕೊಟ್ಟಿಲ್ಲ, ಏನೂ ಹೇಳ್ಕೊಟ್ಟಿಲ್ಲ. ಒಂದು ದಿವಸದಲ್ಲಿ ಇಷ್ಟು ಬದಲಾವಣೆ 8 ಜನರ ಮಕ್ಕಳಿಗಾಗಿದೆ. ಬಂದ ಅಷ್ಟು ಮಕ್ಕಳು ಬೇರೆ ಬೇರೆ ಮಾನಸಿಕ ಅಸಮತೋಲನದಿಂದ ಬಂದಿದ್ದರು. ಎವ್ರಿಬಡಿ ಬಿಹೇವ್ಡ್ ವೆರಿ ವೆಲ್ ಅಂತ ಅವತ್ತು. ಸೊ ಬಹುತೇಕ ರೋಗಗಳು, ಮನೋರೋಗಗಳನ್ನು ಮಕ್ಕಳಿಗೆ ಏನು ಹೇಳ್ತಾ ಇದ್ದೀವಿ ನಾವು ಇವತ್ತು, ಇವೆಲ್ಲವೂ ಕೂಡ ಹೆತ್ತವರ ಬೇಜವಾಬ್ದಾರಿಯಿಂದ ಬಂದಂಥದ್ದು. ಸಾಕು, ತುಂಬ ಡೀಪಾಗಿ ಟೆಕ್ನಿಕಲಾಗಿ ವಿಷಯ ಹೋಗ್ತಾ ಇದೆ. ನಾನು ಇಲ್ಲಿಂದ ಸ್ವಲ್ಪ ನನ್ನನ್ನು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ, ಇನ್ನೊಂದು ದಿವಸ ಯಾವತ್ತಾದ್ರೂ ನಾನು ಇದರ ಬಗ್ಗೆ ಮಾತಾಡೋಣ. ಇದಕ್ಕೆ ಪ್ರಾಪರಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ವರ್ಕ್ಶಾಪೇ ಮಾಡಬೇಕು. ಇದು ಕ್ಯಾಶುವಲ್ ಆಗಿ ಮಾತಾಡೋ ವಿಷಯ ಅಲ್ಲ, ಡೆಮಾನ್ಸ್ಟ್ರೇಟ್ ಮಾಡುವಂಥದ್ದು. ಹೀಗೆ ಲಾಲಯೇತ್ ಪಂಚವರ್ಷಾನಿ, ಮಕ್ಕಳಿಗೆ ನಾವು ಮೊದಲು 5 ವರ್ಷ ಕೊಡಬೇಕಾಗಿದ್ದು ನಮ್ಮ ಸಮಯ, ಮೊಬೈಲಲ್ಲ. ಮತ್ತು ಮೊದಲು 5 ವರ್ಷ ಮಕ್ಕಳಿಂದ ನಾವು ಕಲ್ತ್ಕೊಳ್ಳಿಕ್ಕೆ ತುಂಬ ಇರ್ತದೆ. ಇಲ್ಲ, ಮಕ್ಕಳ ಮನಸ್ಸನ್ನು, ದೇಹವನ್ನು ರೋಗಗಳ ಕೂಪವಾಗಿ ನಾವು ಮಾಡಿಬಿಡ್ತೇವೆ. ಒಂದ ಆಟದ ಮೈದಾನ ಕರ್ಕೊಂಡು ಹೋಗಿ, ಇಲ್ಲ ಲೈಫ್ ಲಾಂಗು ಅವರನ್ನು ನಿಮ್ಮ ಇನ್ಶೂರೆನ್ಸ್ನೆಲ್ಲ ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತೀರಿ. ಮೊದಲು 5 ವರ್ಷ ತುಂಬ ಕ್ರೂಷಿಯಲ್. ಲಾಲಿಗೇಜ್ ಪಂಚವರ್ಷಾನಿ, ಅರ್ಥ ಆಯ್ತಾ? ಹೇಗೆ ಆಟ ಆಡಬೇಕು, ಏನು ಇವೆಲ್ಲ ಆಟದ ಮಹತ್ವ, ಬ್ರೈನ್ ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ, ಇವೆಲ್ಲ ಇವತ್ತು ನಾನು ನಿಮಗೆ ಹಂಚಿಕೊಂಡಿದ್ದೀನಿ. ದಶವರ್ಷಾನಿ ತಾಳಿಗೇಜ್, ಆಮೇಲೆ ಇನ್ನು 10 ವರ್ಷ ತಪ್ಪು ಮಾಡಿದಾಗ ಮಕ್ಕಳನ್ನು ಖಂಡಿಸಬೇಕು. ದಶವರ್ಷಾನಿ ತಡೆಯಿತು, ಅವರಿಗೆ ಒಡೆದು ಒಡೆದು ಬುದ್ಧಿಯನ್ನು ಹೇಳಬೇಕು. ಈ ಸಮಯದಲ್ಲಿ ಮಕ್ಕಳನ್ನು ಮುದ್ದು ಮಾಡ್ತಾರೆ ಯಾರು, ಅವರಿಗಿಂತ ದೊಡ್ಡ ಶತ್ರು ಮಕ್ಕಳಿಗೆ ಮಕ್ಕಳ ಬದುಕಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತಂದೆ ತಾಯಿ ಮತ್ತು ಅಂತಹ ಗುರುಗಳು ದೊಡ್ಡ ಶತ್ರುಗಳಾಗ್ತಾರೆ. ಸಾಮಾನ್ಯ ಆ ಸಮಯದಲ್ಲಿ ಮಕ್ಕಳು ಮನಸ್ಸು ಬೆಳೆದಿರ್ತದೆ. ಅಂದರೆ ನೀವು ಓಕೆ, ನೀವು ಫಿಸಿಕಲಾಗಿ ಮಾತಾಡಬೇಕಾದ್ರೆ ಒಂದು ಲೆವೆಲ್ ಡೆವಲಪ್ಮೆಂಟ್ ಆಗಿರ್ತದೆ, ಆಂತರಿಕವಾದ ನರಮಂಡಲಗಳು ಇವೆಲ್ಲವೂ. ಆಮೇಲೆ ದೈಹಿಕವಾದ ಚಟುವಟಿಕೆ ಅವರು ಜಾಸ್ತಿ ಮಾಡಬೇಕಾಗ್ತದೆ. ಇವಾಗ ಮಕ್ಕಳನ್ನು ಹೈಪರ್ ಕಿಡ್ ಅಂತ ಹೇಳ್ತೀವಿ. ಕೆಲವು ಮಕ್ಕಳು ಹೋಗೋದೇ, ಯಾರ ಜೊತೆ ಮಾತಾಡೋದೇ ಇಲ್ಲ, ಯಾರ ಜೊತೆ ಬೆರೆಯೋದೇ ಇಲ್ಲ. ಅದು ಮಕ್ಕಳ ಸ್ವಭಾವ ಅಲ್ಲ, ಯಾಕಂದರೆ ನಾನೇ ಗಮನಿಸಿದ್ದೇನೆ, ಕೆಲವು ಮಕ್ಕಳು ಹಾಗೆ ಯಾರ ಜೊತೆ ಬೆರೆಯೋದಿಲ್ಲ, ಒಬ್ಬರೇ ಇರ್ತಾರೆ, ಹೀಗೆಲ್ಲ ಕಂಪ್ಲೇಂಟ್ಗಳು. ನೀವು ಮಕ್ಕಳನ್ನ ಯಾವ ಥರ ಎಕ್ಸ್ಪೋಸ್ ಮಾಡ್ತೀರಾ ಆ ಥರ ಮಕ್ಕಳು ಬೆಳೀತಾ ಹೋಗ್ತಾರೆ. ಒಂದು ಮಗು ಇತ್ತು ಹೀಗೆ, ಅದು ಯಾರ ಜೊತೆ ಮಾತಾಡೋದಿಲ್ಲ, ಹೀಗೆ ಹೀಗೆ ಇತ್ತು. ನೀವು ನಂಬಲಿಕ್ಕಿಲ್ಲ, ಒಮ್ಮೆ ಅದು ಸ್ಕೂಲಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲರೂ ಹೇಳೋದು ಮಗು ಆಟ ಆಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಮಗಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಕೂರಿಸೋದು ಮಕ್ಕಳಲ್ಲ, ನೀವು ಕೂಡ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಆ ಜೊತೆ ಮಾತಾಡೋದಿಲ್ಲ. ಹೌದಾ? ನೀವೇ ಪ್ರಾಮಾಣಿಕವಾಗಿಲ್ಲ, ನಿಮ್ಮ ಕೈ ಫಸ್ಟ್ ಮೊಬೈಲ್ ಬರಲಿಕ್ಕೆ ಮುಂಚೆ ಎಷ್ಟು ಮಾತಾಡ್ತಿದ್ರು ಇನ್ನೊಬ್ರ ಜೊತೆ? ಈಗ ಎಷ್ಟು ಮಾತಾಡ್ತಿದ್ದೀರಿ? ಓಕೆ, ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಬರಲಿಕ್ಕೆ ಮುಂಚೆ ಎಷ್ಟು ಚಾಟ್ ಮಾಡ್ತೀರಿ, ಎಷ್ಟು ಪದಗಳನ್ನು ಉಪಯೋಗಿಸ್ತಾ ಇದ್ದೀರಿ? ಈಗ ಎಷ್ಟು ಪದಗಳನ್ನು ಉಪಯೋಗಿಸ್ತಾ ಇದ್ದೀರಿ ಚಾಟ್ ಮಾಡಬೇಕಾದ್ರೆ? ಈಗ ಬರೀ ಎಮೋಜಿ ಬಂದು ನಿಂತಿದೆ ಅಲ್ವಾ, ಕಾರ್ಡ್ ಮಾಡಿಸಿರ್ತಾರ ಇಲ್ಲ? ಎಲ್ಲ ಎಮೋಜಿಸ್ ಬಂದು ನಿಂತಿದೆ, ಕಾರ್ಡ್ ಮಾಡಿಸಿರ್ತಾರ, ಎಮೋಜಿಸ್ ಕಳಿಸ್ಕೊಂಡು ಇರ್ತೀರಿ ನೀವು. ಇದು ಸಂಪೂರ್ಣ ಮಕ್ಕಳ ಅಭಿವ್ಯಕ್ತಿ ಮಾಡಲಿಕ್ಕೆ ಬೇಕಾದ ಫ್ಯಾಕಲ್ಟಿಗಳು ಡೆವಲಪ್ಮೆಂಟ್ ಆದಮೇಲೆ ಇದು ಬಂದರೆ ತಪ್ಪಿಲ್ಲ, ನಮಗೆ ಅದು ತೊಂದರೆ ಇಲ್ಲ. ಬಟ್ ಆದರೆ ಆ ಡೆವಲಪ್ ಆಗೋ ಸ್ಟೇಜಲ್ಲೇ ನೀವು ಅದನ್ನು ಚೂಟ್ ಹಾಕ್ತೀರಿ ಅಂತಂದರೆ ದೆನ್ ದೇ ಆರ್ ಡಿಸೇಬಲ್ಡ್ ಆ್ಯಂಡ್ ದೇ ಆರ್ ಆರ್ಟಿಫಿಷಿಯಲಿ ಡಿಸೇಬಲ್ಡ್. ಹೌದಾ? ಅನಿಸ್ತಾ ಇದೆಯಾ ನಿಮಗೆ? ದೇ ಆರ್ ಆರ್ಟಿಫಿಷಿಯಲಿ ಡಿಸೇಬಲ್ಡ್. 10 ವರ್ಷ ಸಾಮಾನ್ಯವಾಗಿ ಮಕ್ಕಳನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದು ಅನ್ನೋ ಕ್ರಮ ಇಲ್ಲ, ಯಾಕೆಂದರೆ ಅವರಿಗೆ ಈಗೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. 8 ವರ್ಷ ಆದಮೇಲೆ ಅವರಿಗೆ ಈಗೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. 8 ರಿಂದ 24 ಮಕ್ಕಳ ಬೆಳವಣಿಗೆ ತುಂಬ ರ್ಯಾಂಡಮ್ ಆಗಿ ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋಗ್ತದೆ. ಅದರಲ್ಲಿ 12 ರಿಂದ
24 ತುಂಬ ಕಷ್ಟ. ಪ್ರತಿಯೊಂದು ಮನೆಯಲ್ಲಿ ಇರುವ ಮಕ್ಕಳಿಗೆ ಅವರ ಅಪ್ಪ ಅಮ್ಮಂದಿರಷ್ಟು ದಡ್ಡರು ಬೇರೆ ಯಾರೂ ಇಲ್ಲ ಅಂತಲೇ ಅನಿಸೋದು. ಎಲ್ಲ 16 ವರ್ಷ ದಾಟಿ ಬಂದಿದ್ದೀರಿ ಇಲ್ವಾ? ಸೊ ಅಪ್ಪ ಅಮ್ಮಂದಿರು ಯಾವಾಗ ಬುದ್ಧಿವಂತರು ಅಂತ ಅನ್ಸೋದು ಗೊತ್ತಾ? ನಾವು ಯಾವಾಗ ಅಪ್ಪ ಅಮ್ಮ ಆಗ್ತೀವಿ ಆಗ ಅಪ್ಪ ಅಮ್ಮಂದಿರು ಎಷ್ಟು ಬುದ್ಧಿವಂತರು ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್. ಅಲ್ಲಿವರೆಗೂ ನಾವು ಅಪ್ಪ ಅಮ್ಮ ಆಗೋ ತನಕ ನಮ್ಮ ಅಪ್ಪ ಅಮ್ಮಂದಿರಷ್ಟು ದಡ್ಡರು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತಲೇ ನಮ್ಗೆ ಅನಿಸೋದು. ಇಲ್ಲ ಆದ್ದರಿಂದ ಈ ಸಮಯದಲ್ಲಿ ಮಕ್ಕಳನ್ನು ತಿದ್ದುವ ಸಮಯ ಇದು. 8 ವಿಶೇಷವಾಗಿ 5-7 ಒಂದು 24 ತನಕ ಮಕ್ಕಳನ್ನು ತಿದ್ದಬೇಕು. ಯಾವಾಗ ಅಪ್ಪ ಅಮ್ಮ ತಿದ್ದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ನೀವು ಸುಮ್ಮನೆ ಲೂಸ್ ಬಿಟ್ಟರೂ ಕೂಡ ಮಕ್ಕಳ ಲೈಫ್ ಹಾಳಾಗ್ತದೆ. ತಿದ್ದಿದ್ರೆ ಮಕ್ಕಳ ಲೈಫಲ್ಲಿ ನಾವೇನಾಗ್ತೀವಿ? ಶತ್ರುಗಳಾಗ್ತೀವಿ. ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತಾ ಇದ್ರಿಂದ 7 ಆದ ಮೇಲೆ ಮಕ್ಕಳನ್ನು ಗುರುಕುಲಕ್ಕೆ ಕಳಿಸ್ಬಿಡೋದು. ಆಗೇನಾಗ್ತದೆ? ಗುರುಗಳು ತಿದ್ದುತ್ತಾರೆ, ಬಡಿತಾರೆ, ಪಾಠ ಮಾಡ್ತಾರೆ. ರಜೆಗೆ ಬಂದಾಗ ಅಮ್ಮ ಅಪ್ಪ ಮುದ್ದು ಮಾಡ್ತೀರಿ. ಸೊ ಅಮ್ಮ ಅಪ್ಪನ ಬಗ್ಗೆ ಅಟ್ಲೀಸ್ಟ್ ಆ ಲೆವೆಲ್ ಡ್ಯಾಮೇಜ್ ಆಗಲ್ಲ. ಯಾಕೆಂದರೆ ನೀವು ಮುದ್ದು ಮಾಡ್ತೀರಿ, ನಿಮ್ಮ ಹತ್ರ ಬಂದು ಅಮ್ಮ ಹಂಗೆ ಹೇಳ್ತಾರೆ, ಓಯ್ಯೋ ಹಂಗೆ ಹೊಡಿತಾರೆ, ಹೌದಾ ಪುಟ್ಟ, ಅಯ್ಯೋ ಪಾಪ ನಿಂಗೇನೋ ಕೊಡಿಸ್ತೀನಿ, ಚೆನ್ನಾಗಿ ಓದ್ಬಿಡು, ಬೇಗ ರಿಟರ್ನ್ ಆಗ್ಬಿಡು. ಸಿ, ಇದು ದೊಡ್ಡ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಪ್ಪ. ಯಾಕೆಂದರೆ ಈ 16 ವಯಸ್ಸಲ್ಲಿ ಒಂದು ಎಡವಟ್ಟಾಗ್ತದಲ್ಲ ಆ ಏಜಲ್ಲಿ, ಅವರಿಗೆ ಎಲ್ಲ ಗೊತ್ತಿದೆ ಅಂತ ನನಗೂ ನಿಮಗೂ ಎಲ್ರಿಗೂ ಸೇರಿಯೇ ಆ ಏಜಲ್ಲಿ ಎಲ್ಲ ಗೊತ್ತಿದೆ ನನಗೆ ಅಂತ ಅನಿಸ್ತದೆ. ನನ್ನ ಫ್ರೆಂಡ್ಸ್ ಅಷ್ಟು ಬುದ್ಧಿವಂತರು ಯಾರು? ಅವರು ಎಡಬಡಿಗೆಗಳೇ, ಇವರು ಎಡಬಡಿಗೆಗಳೇ. ಆಗ ಅಪ್ಪ ಅಮ್ಮನಿಗೆ ಹೇಳಲಿಕ್ಕೂ ಇಲ್ಲ, ನುಂಗ್ಲಿಕ್ಕೂ ಇಲ್ಲ. ಬೆಸ್ಟು ಮಕ್ಕಳ ಪಾಲನೆ ಅವರು 7-8 ಆದ ಕೂಡಲೇ ಅವರನ್ನು ಮನೆಯಿಂದ ಡಿಸ್ಕನೆಕ್ಟ್ ಮಾಡಿ ಅವರನ್ನು ಸಮಾಜಕ್ಕೆ ಬಿಡಬೇಕು. ಆಗೇನಾಗ್ತದೆ, ಬೇರೆ ಬೇರೆ ವ್ಯಕ್ತಿತ್ವದ ಒಟ್ಟಿಗೆ, ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದ ಗೆಳೆಯರ ಒಟ್ಟಿಗೆ, ಎಲ್ಲರ ಒಟ್ಟಿಗೆ ಬೆಳೆಯುವ ಗುಣಧರ್ಮ ಬರೋದ್ರಿಂದ ನಾಳೆ ಅಷ್ಟು ವಿಭಿನ್ನವಾದ ಸಮಾಜಕ್ಕೆ ಹೋದಾಗ ನಾವು ಹೊಗ್ಗಿಕೊಡಲಿಕ್ಕೆ ಅಲ್ಲಿ ಅವಕಾಶ ಸಿಗ್ತದೆ. ನೀವೇನು ಮಾಡ್ತೀರಿ? ಮನೆಯಲ್ಲಿ 4-3 ಅದೇ ಊಟ, ಅದೇ ತಿಂಡಿ, ಅದೇ DNA, ಅದೇ ಮಾತುಗಳು, ಅದೇ ಸಮಸ್ಯೆಗಳು, ಅದೇ ಗೋಳಾಟಗಳು, ಅದೇ ಪಾಸಿಬಿಲಿಟೀಸು. ಸಡನ್ನಾಗಿ ಸಮಾಜಕ್ಕೆ ಹೊಗ್ಗೊಳ್ಳೋದಿಲ್ಲ ಅವರು. ದೇ ವಿಲ್ ಫೇಲ್. ಸಮಾಜವು ಅಂಥವ್ರನ್ನ ಒಪ್ಪಿಕೊಳ್ಳೋದಿಲ್ಲ, ನಾವು ಸಮಾಜವನ್ನು ನಮ್ಮದು ಅಂತ ಒಪ್ಕೊಳ್ಳೋದಿಲ್ಲ. ಇವತ್ತು ನನ್ನ ಹತ್ರ ಯಾರ್ಯಾರೋ ಬರ್ತೀರಿ, ಯಾವುದೋ ಜಾತಿ, ಯಾವುದೋ ಧರ್ಮ, ಏನೋ ಬಡವರು ಶ್ರೀಮಂತರು, ಯಾರ್ಯಾರೋ ಬರ್ತೀರಿ, ನನಗೇನು ಅನಿಸೋದಿಲ್ಲ. ಬೇಕಾದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲವನ್ನು ಒಪ್ಪಿಕೊಂಡು ಎಲ್ಲ ಥರ, ನನಗೆ 100 ಅಮ್ಮಂದಿರು, 100 ಅಪ್ಪಂದಿರು, 100 ಗೆಳೆಯರು, ಗೆಳತಿಯರು, ಎಲ್ಲ ಬ್ಯಾಕ್ಗ್ರೌಂಡಿಂದ ನನಗೆ ಪಳಗಿದ್ರಿಂದ ನನಗೆ ಯಾರು ಹೊಸಬರು ಬಂದಾಗ ನಂಗೆ ಇರಿಟೇಟೇ ಆಗೋದಿಲ್ಲ ಅಷ್ಟೊಂದು. ಇಲ್ಲ, ಅದೇ ನಾನು ನನ್ನ ಗೂಡಲ್ಲೇ ಇದ್ದುಬಿಟ್ರೆ ನಾವು ಇನ್ನೊಬ್ಬರನ್ನ ಅಕ್ಸೆಪ್ಟ್ ಮಾಡಲಿಕ್ಕೆ ಮನೋಭಾವವೇ ಬರೋದಿಲ್ಲ ನಮಗೆ. ಮತ್ತು ಮಕ್ಕಳ ಕಣ್ಣಿನ ದೃಷ್ಟಿಯಲ್ಲಿ ವಿಲ್ಲನ್ ಆಗೋದು ಗ್ಯಾರಂಟಿ ಅಪ್ಪ ಅಮ್ಮಂದಿರು. ಆದ್ದರಿಂದ ಬುದ್ಧಿವಂತತನದಿಂದ ಒಂದು 8 ಆದ ಮೇಲೆ ಮಕ್ಕಳನ್ನು ತೆಗೆದುಕೊಂಡು ಪ್ರಕೃತಿಯ ನಡುವಿನಲ್ಲಿ ಪ್ರಕೃತಿಯಂತೆ ಮನಸ್ಸಿರುವ ಒಳ್ಳೆಯ ಗುರು ಸಿಗ್ತಾ ಅಂದರೆ ಅಲ್ಲಿ ಬಿಟ್ಟು ಗುರುಕುಲ ಅಭ್ಯಾಸವನ್ನು ಮಾಡಿಸೋದೇ ಸೇಫು, ನಿಮಗೂ ಒಳ್ಳೆಯದು. ಕನಿಷ್ಠ ಪಕ್ಷ ನೀವು ವೃದ್ಧಾಶ್ರಮದಲ್ಲಿ ಸಾಯುವುದಿಲ್ಲ. ಬಹುತೇಕ ಈ ಏಜಲ್ಲಿ ಅಪ್ಪ ಅಮ್ಮಂದಿರಿಗೆ ಬರೀ ಜಟಾಪಟಿ ಮಕ್ಕಳ ಮೇಲೆ. ಇಲ್ಲ ಅಪ್ಪ ಅಮ್ಮಂದಿರು ಕಂಪ್ಲೇಂಟ್ಗಳು, ಮಗು ಹೇಳಿ ಮಾತು ಕೇಳೋದಿಲ್ಲ, ಅವ್ರು ಮಾಡೋದು ನಮ್ಗೆ ನೋಡ್ಕೊಂಡು ಸುಮ್ಮನೆ ಇರಲಿಕ್ಕಾಗಲ್ಲ, ನಮ್ಗೆ ಗೊತ್ತು ಏನು ಸಮಸ್ಯೆ ಮಾಡ್ಕೊಂಬಿಡ್ತಾರೆ ಅಂತ. ಹೇಳಿದ್ರೆ ಅಪ್ಪ ಅಮ್ಮಂದಿರಿಗಿಂತ ದಡ್ರು ಬೇರೆ ಯಾರಿಲ್ಲ ಅಂತ ಇಮೇಜ್ ಬರೀರ್ತವೆ ಅವರಿಗೆ. ಎಷ್ಟು ಫಾಲೋಅಪ್ ಮಾಡ್ತೀರಿ ನೀವು? 10 ತಾಡೆಯೇತು, ನಿನ್ನು 10 ಮಕ್ಕಳನ್ನು ಅದಕ್ಕೆ ಶಿಕ್ಷಣ, ಶಿಕ್ಷಣ ಅನ್ನೋದು ಶಿಕ್ಷೆ, ಅವರು ಕೊಡುವ ಶಿಕ್ಷೆ ಅದು ಶಿಕ್ಷಣ. ಅದರಿಂದ 10 ತಾಡಿ, ಅದನ್ನು ನೀವು ಮಾಡೋಕ್ಕಾಗೋದಿಲ್ಲ ಅಪ್ಪ ಅಮ್ಮಂದಿರು, ನಿಮಗೆ ವ್ಯಾಮೋಹ ಇರ್ತದೆ, ನಿಮ್ಮ ಕೈ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಿಮ್ಮ ಮಾತನ್ನು ಮಕ್ಕಳು ಕೇಳೋದಿಲ್ಲ ಅಪ್ಪ ಅಮ್ಮನ ಮಾತನ್ನು ಏಜಲ್ಲಿ. ಬೆಸ್ಟ್ ಮಕ್ಕಳನ್ನ ತಗೊಂಡೋಗಿ ಒಳ್ಳೆ ಗುರುಕುಲಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಕಿಬಿಡೋದು. ನೀವು ರಿಸ್ಕ್ ಇಲ್ಲ, ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ, ಆರಾಮ್ಸೆ ಹೋಗಿ
ತಿಂಗಳಿಗೆ ಒಂದ್ಸರಿ ಮುದ್ದು ಮಾಡಿ ಬನ್ನಿ. ಅಟ್ಲೀಸ್ಟ್ ಆ ಮಧುರವಾದ ಭಾವನೆ ಅಪ್ಪ ಅಮ್ಮ ಮತ್ತು ಮಕ್ಕಳ ನಡುವೆ ಉಳಿತದೆ. ಇಲ್ಲ ಗಲಾಟೆ ಮಾಡಿಯೇ ಒದ್ದಾಡ್ತೀರಿ. ಎಂಟು ವರ್ಷ ಏಳು ವರ್ಷ ದಟ್ಸ್ ರೈಟ್ ಟೈಮ್. ಎಂಟು ಒಂಬತ್ತು ವರ್ಷ ಪ್ರಪಂಚ ಗೊತ್ತಾಗ್ತದೆ ಬಿಡುವುದಿಲ್ಲ ಅವರು. ಸೊ ಏಳುವರೆ ಎಂಟು ವರ್ಷ ರೈಟ್ ಟೈಮ್ ಟು ಸೆಂಡ್ ದೆಮ್ ಟು ಗುರುಕುಲ್. ದಶವರ್ಷ ಅನಿತಾಳೆ ಆ ಸಮಯದಲ್ಲಿ ತಪ್ಪು ಮಾಡಿದಾಗ ಅದನ್ನು ಖಂಡಿಸ್ಬೇಕು. ಪ್ರಾಪ್ತೇತು ಷೋಡಶೇ ವರ್ಷೆ, ಯಾವಾಗ ಮಗು ಹದಿನಾರು ವರ್ಷಕ್ಕೆ ಬರ್ತಾನೆ, ಪುತ್ರಂ ಮಿತ್ರ ವದಾಚರೇತ್, ಆಗ ಅವನನ್ನು ಸ್ನೇಹಿತನಂತರ ನೋಡ್ಕೋಬೇಕು. ಇಲ್ಲ ಅವ್ರು ಇನ್ನೊಬ್ಬರು ಸ್ನೇಹಿತನ ಉಳ್ಕೊಂಡ್ಬಿಡ್ತಾರೆ. ಹದಿನಾರು ವರ್ಷ ಆದಮೇಲೆ ಮಕ್ಕಳಿಗೆ ಉಪದೇಶ ಮಾಡಲಿಕ್ಕೆ ಹೋಗಬಾರ್ದು, ಹೇಳಲಿಕ್ಕೆ ಹೋಗಬಾರ್ದು. ಹೆಗಲ ಮೇಲೆ ಹೆಗಲ ಕೈ ಹಾಕ್ಕೊಂಡು ಹೆಂಗೆ ಸಾಕಬೇಕು ಎಂಟು ವರ್ಷದ ತನಕ ಅಂದರೆ, ನೀವು ತುಂಬ ಜನಕ್ಕೆ ಆದರೆ ಏನು ಮಾಡೋದು, ಎಂಟು ವರ್ಷದ ತನಕ ಹೆಂಗೆ ಸಾಕಬೇಕು ಅಂದರೆ, ಎಂಬತ್ತು ವರ್ಷದ ತನಕ ಅವ್ನು ದಾರಿ ತಪ್ಪಬಾರ್ದು, ಆ ಥರ ಎಂಟು ವರ್ಷದ ಸಂಸ್ಕಾರ ಕೊಡಬೇಕು. ಎಂಟು ವರ್ಷದ ಮೇಲೆ ನೀವು ಏನನ್ನು ಪಾಠ ಮಾಡಲಿಕ್ಕೆ ಆಗಲ್ಲ, ಬರೆದಿಟ್ಕೊಂಬಿಡಿ ಹೇಳ್ತೀನಿ. ನೀವು ನೀನೇ ಹಾಗೆ ಮಾಡಿದ್ಯಾ ಅಂತಾನೆ. ಹಾಗಲ್ಲದೆ ಎಂಟು ವರ್ಷ ಮಕ್ಕಳನ್ನು ಹೇಗೆ ಸಾಕಬೇಕು ಅಂದರೆ, ಒಂದು ಗಿಡ ಅದಕ್ಕೆ ಗಿಡವಾಗಿ ಬಾಗದ್ದು ಮರವಾಗಿ ಬಗ್ಗಿದೆ ಅಂತ. ಚಿಕ್ಕದಾಗಿರ್ಬೇಕಾದ್ರೆ ಅದಕ್ಕೆ ಏನೇನು ಕಡ್ಡಿ ಕಟ್ತೀರಿ, ಪಾತಿ ಕಟ್ತೀರಿ, ಯಾವ ಶೇಪ್ ಬೇಕು ಎಲ್ಲವನ್ನು ಮಾಡ್ಕೊಬೇಕು. ಎಂಟು ವರ್ಷ ಮಕ್ಕಳನ್ನು ಹೇಗೆ ಪಾಲನೆ ಮಾಡಬೇಕು ಅಂದರೆ, ಎಂಬತ್ತು ವರ್ಷದ ತನಕ ಅವ್ನು ದಾರಿ ತಪ್ಪಲೇಬಾರ್ದು. ಯಾಕೆಂದರೆ ಎಂಟು ವರ್ಷದ ಮೇಲೆ ನೀವೇನೂ ಪಾಠ ಮಾಡಲಿಕ್ಕೆ ಆಗೋದಿಲ್ಲ. ಹದಿನಾರು ಅಂದರೆ ನಾನು ಹೇಳ್ತಿರೋದು ಈ ಶ್ಲೋಕ ಬರೆದಾಗ ಹದಿನಾರು, ಅದು ಈಗ ಎಂಟಿಗೆ ಬಂದಿದೆ ಮೆಚುರಿಟಿ. ಈಗ ನನಗೆ ಮೂವತ್ತು ವರ್ಷಕ್ಕೆ ನಾನು ಏನು ನೋಡಿಲ್ವೋ, ಏನು ಮಾಡಿಲ್ವೋ, ಏನು ಕೇಳಿಲ್ವೋ, ಅವೆಲ್ಲವನ್ನು ಮೂರು ವರ್ಷದ ಮಕ್ಕಳೇ ನೋಡ್ತಾ ಕೂತಿದ್ರು ಮೊಬೈಲಲ್ಲಿ. ಇವಾಗ ಒಂದು ಕೌಮಾರಿಯ ಅಂತ ಅವಸ್ಥೆ ಆಯಿತು, ಅದು ಸ್ಕಿಪ್ಪೇ ಆಗಿದೆ, ಅದು ಡೈನೋಸರಸ್ ಥರ ನಾಶವೇ ಆಗಿ ಹೋಗಿದೆ. ಕೌಮಾರಿಯ ಅವಸ್ಥೆ ಅಂತ ಇತ್ತು, ಅದಿಲ್ವೇ ಇಲ್ಲ ಈಗ. ಆದ್ದರಿಂದ ಇದನ್ನು ಒಂದು ಗಮನದಲ್ಲಿಟ್ಕೊಂಡು ಮಕ್ಕಳನ್ನು ನೋಡಿಕೊಳ್ಬೇಕು. ನೀವು ಎಂಟು ವರ್ಷ ತೆಗೆದ ಪುಟ್ಟ ನಾಯಿ ಮರಿ ತರ್ತೀರಿ, ಆ ನಾಯಿ ಮರಿ ನೋಡೋಕ್ಕೆ ಭಾರಿ ಮುದ್ದಾಗಿರುತ್ತೆ ಚಿಕ್ಕ ವಯಸ್ಸಲ್ಲಿ. ಹಾಗೆ ಅಂತ ನೀವು ಆಗ ಆಟ ಆಡೋಕ್ಕೆ ಬಿಟ್ಟರೆ, ಅದು ಅಲ್ಲಿ ಇಲ್ಲಿ ಪಾಟಿ ಮಾಡಿ ಅಭ್ಯಾಸ ನೀವು ಸರಿ ಮಾಡಿಲ್ಲ ಅಂದರೆ ದೊಡ್ಡದಾದ್ಮೇಲೆ ಎಲ್ಲ ಕಡೆ ಮಾಡ್ತಾರೆ, ಆಮೇಲೆ ಸರಿಯಾಗಲ್ಲ ಅದು. ಈ ಮುಗ್ಧತೆ ಅನ್ನೋದು ಟ್ರ್ಯಾಪ್ ಆ್ಯಕ್ಚುಲಿ, ಈ ಮುಗ್ಧತೆ ಅನ್ನೋದು ಭಾರಿ ಟ್ರ್ಯಾಪು. ಅಪ್ಪ ಅಮ್ಮಂದಿರು ಆ ಮುಗ್ಧತೆಗೆ ಮನಸ್ಸು ಹೋಲದೆ ಅದು ಮುದ್ದಾಗಿದ್ದರೂ ಕೂಡ ಮುದ್ದಾಗಿಯೇ ಪಾಠ ಹೇಳಿಕೊಡ್ಬೇಕು ಐದಲ್ಲಿ. ನೀವು ಅಯ್ಯೋ ಮುದ್ದಾಗಿದೆ, ದೊಡ್ಡದಾದ್ಮೇಲೆ ಮಾಡ್ಕೊಳ್ತಾನೆ, ದೊಡ್ಡದಾದ್ಮೇಲೆ ಮಾಡ್ಕೊಳ್ತಾನೆ, ಏನು ಮಾಡಲ್ಲ. ಆ ಮುದ್ದಾಗಿದ್ದು ಮುಗ್ಧತೆ ಇದ್ದರೂ ಕೂಡ ಆ ಏಜ್ ಆ ವಯಸ್ಸಿನಲ್ಲೇ ಮುದ್ದಾಗಿಯೇ ನೀವು ಪಾಠ ಹೇಳಿಕೊಟ್ರೆ ಮಾತ್ರ ಎಂಟು ವರ್ಷ ಆದಮೇಲೆ ಅದನ್ನು ಫಾಲೋ ಮಾಡ್ತಾರೆ. ನೀವೇನು ಮಾಡ್ತೀರಿ ಗೊತ್ತಾ, ಸಾಮಾನ್ಯ ಎಲ್ಲರೂ ಎಂಟು ವರ್ಷದ ತನಕ ಬರೀ ಮುದ್ದು ಮಾಡೋದು, ಬರೀ ಮುದ್ದು ಮಾಡೋದು, ಎಲ್ಲದೂ ಸರಿ ಅನ್ನೋದು, ದೊಡ್ಡದಾದ್ಮೇಲೆ ಏನು ಮಾಕಲ್ಲ. ಎಂಟು ವರ್ಷದ ತನಕ ನೀವು ಮಕ್ಕಳನ್ನು ಹೇಗೆ ಸಾಕಬೇಕು, ಎಂಬತ್ತು ವರ್ಷದ ತನಕ ಅವರು ದಾರಿ ತಪ್ಪಬಾರ್ದು, ಆ ಥರ ಸಾಕಬೇಕು. ಪ್ರಾಪ್ತಿಯಾಯಿತು ಷೋಡಶೇ ವರ್ಷೆ, ಹದಿನಾರು ವರ್ಷ ಆದ ಕೂಡಲೇ ಅವರಿಗೆ ಯಾವುದನ್ನು ಹೇಳಲಿಕ್ಕೆ ಹೋಗಬಾರ್ದು. ಪುತ್ರ ಮಿತ್ರ ವದಾಚರೆ, ಫ್ರೆಂಡ್ಸ್ ಥರ ಅವ್ರ ಜೊತೆ ಆರಾಮ್ಸೆ ಇದ್ಬಿಡ್ಬೇಕು. ಇದು ಇವತ್ತಿನ ಒಂದು ನೀತಿ. ನಾಳೆ ನಾನು ನಿಮಗೆ ಇನ್ನೊಂದನ್ನು ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದ್ರೆ ಕೇಳಿ. ಮಕ್ಕಳು ಇವಾಗ ಸಾಮಾನ್ಯವಾಗಿ ಹದಿನಾರರಿಂದ ಒಂದು ಇಪ್ಪತ್ತೈದು ವರ್ಷದ ಮಕ್ಳು ಇರ್ತಾರೆ ಅನ್ಕೊಳ್ಳಿ. ಇವಾಗ ನಾವು ಇದು ಮಾಡಬೇಡಿ ಅಂತ ನಾವು ಹೇಳ್ತೀವಿ ಅವ್ರಿಗೆ, ಇದು ತಪ್ಪು ದಾರಿ ನೀವು ಮಾಡಬೇಡಿ ಅಂತ. ಅವರು ಇಲ್ಲ ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಎಂತ ಮಾಡೋದು? ಆದರೆ ಹಂಗೆ ಅನ್ಸೋದು, ನಮ್ಗೆ ಯಾವ್ದು ಬೇಡ ಅನ್ಸೋದು ಅದರಲ್ಲೇ ತಿರ್ಲಿರೋದು ಮಾಡೋದ್ರಲ್ಲಿ. ನೀವು ಹಾಗೆ ಅಲ್ವೇನ್ರಿ, ನಿಮ್ಗೆ ಏನಾದ್ರು ಮಾಡಬೇಕು ಅಂತ ಬಿಟ್ಟರೆ ಮಾಡ್ತೀರಾ? ಇಲ್ಲ, ಕದ್ದು ಮುಚ್ಚಿ ಮಾಡೋದ್ರಲ್ಲಿರೋ ಆನಂದ ಉಂಟಲ್ಲ, ಆ ಥ್ರಿಲ್ ಮುಕ್ತವಾಗಿ ಮಾಡಿದ್ರೆ ಸಿಗೋದಿಲ್ಲ. ಕೆಲವೊಂದು ಜೀವನದ ಮುಖ್ಯ ನಿರ್ಧಾರಗಳಿರುತ್ತೆ, ಅವ್ರು ಅದನ್ನ ಕೇಳೋದಿಲ್ಲ. ಕೇಳಲ್ಲ ಅಂತ ಹೇಳ್ತೀನಿ, ಇರೋದೇ ಹಾಗದು. ಅದಕ್ಕೆ ಸತ್ಸಂಗ ಅಂತ ಹೇಳಿದ್ರು. ಆಗ ಏನು ಮಾಡಬೇಕು ಅಂದರೆ, ನಿಮಗೆ ನಡ್ಕೊಳಕ್ಕಾಗೋದಿಲ್ಲ, ಯಾರು ನಡ್ಕೊಳ್ತಾರೆ ಅವರೊಟ್ಟಿಗೆ ಬಿಟ್ಬಿಡೋದು. ಫಸ್ಟ್ ಆಫ್ ಆಲ್ ಏನು ಮಾಡೋಕ್ಕಾಗ್ತದೆ ಆ ಏಜಲ್ಲಿ? ಏನು ಕೇಳೋದಿಲ್ಲ. ನೀವು ಹದಿನಾರು ವರ್ಷ ದಾಟ ಬಂದ್ರ ಅಥವಾ ಹಂಗೆ ಡೈರೆಕ್ಟ್ ಆಗಿ ಇಪ್ಪತ್ನಾಲ್ಕಕ್ಕೆ ಏನಾದ್ರು ಜಂಪ್ ಇಂಪ್ ಆದ್ರೆ? ಇಲ್ಲ ಪಾಪ ಏನ್ ಮಾಡ್ತೀವಿ, ನೀವು ಮಾಡಿಲ್ಲ ಅವ್ರಿಗೆ, ನೀವು ಮಾಡಿದ್ರೆ ನಿಮ್ ತರನೇ ಆರಾಮ್ಸೆ ಹಾಡ್ಕೊಂಡಿರ್ತಾರೆ ಏಜಲ್ಲಿ.
ಎಲ್ಲ ನಾನು ನೀವು ಎಲ್ಲ ಏಜ್ ದಾಟ್ಕೊಂಡು ಬಂದವ್ರೆ, ಯಾರೇನೇ ಮೇಲಿಂದ ತಪ್ಪು ಅಂತ ಬಿದ್ದಿಲ್ಲ, ಏನ್ ಮಾಡ್ಲಿಕ್ಕಾಗಲಿಲ್ಲ. ಅಚ್ಚರೇ ನಮಸ್ಕಾರ. ಎಪಿಲೆಪ್ಸಿಗೂ ಗೋಸೇವೆಯಿಂದ ಹೆಲ್ಪ್ ಆಗುತ್ತೆ ಆಚಾರ್ಯ? ಯಾವ್ದಿನ ಬಂದಿದೆ ನೋಡ್ಬೇಕು ಸಮಸ್ಯೆ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಇವೆಲ್ಲವೂ ಇರ್ತದೆ. ಯಾವ್ದಿನ ಬಂದಿದೆ ನೋಡ್ಬೇಕು, ಅದು ಎನರ್ಜಿಯಿಂದ ಆಗ್ತಾ ಇದೆಯಾ? ಡಿಫಿಷಿಯನ್ಸಿ ಇದ್ರೆ, ದೇಹದಲ್ಲಿ ಡಿಫಿಷಿಯನ್ಸಿ ಇದ್ರೆ ದೇಹಕ್ಕೆ ಔಷಧಿ ತಗೋಬೇಕು. ಮನಸ್ಸಿಂದ ದೇಹಕ್ಕೆ ಬರ್ತಾ ಇದ್ರೆ ಮನಸ್ಸಿಗೆ ಚಿಕಿತ್ಸೆಯನ್ನು ಮಾಡಬೇಕು. ಕರ್ಮದಿಂದ ಬರ್ತಾ ಇದ್ರೆ ಕರ್ಮವನ್ನು ಕಲ್ಕೊಡೋ ಕೆಲಸಗಳನ್ನು ಮಾಡಬೇಕು. ಹೀಗೆ ರೋಗದ ಪ್ಯಾಥಾಲಜಿ ಅಂತ ಕರಿತೀವಿ, ಅದರ ಮೂಲ ಏನು ತಿಳ್ಕೊಂಡು ಮಾಡಬೇಕು. ಅಂದ್ರೆ ಯಾರನ್ನ ಕನ್ಸಲ್ಟ್ ಮಾಡ್ಬೇಕು? ಲೈಕ್ ಡಾಕ್ಟರ್ಸ್ ಎಲ್ಲ ಮಾಡಿದ್ದಾರೆ, ಬಟ್ ವಜ್ರಕ್ರಿಯೆ ಟ್ರೈ ಮಾಡಿ. ನೀವು ಹೇಳಿದ್ರಲ್ಲ ಇವಾಗ ಗೋ ಸೇವೆ ಅಂದ್ರೆ ಗೋ, ವಜ್ರಕ್ರಿಯೆ ಟ್ರೈ ಮಾಡಿ, ಗೋ ಆನ್ಸರ್ ಮಾಡಾಯ್ತು. ವಜ್ರಕ್ರಿಯೆ ಟ್ರೈ ಮಾಡಿ, ಯು ವಿಲ್ ಗೆಟ್ ಆನ್ಸರ್ಸ್. ಬೇರೆ ಯಾರೀ ಸುರೇಖ ಸುವರ್ಣ, ಕೈ ಎತ್ಬಿಟ್ಟು ಆಗಿಂದ ಕಿರಿಕಿರಿ ಮಾಡ್ತಾ ಇದ್ರಿ, ಈಗ ಮಾತಾಡೋದಿಲ್ಲ. ಕ್ಯಾಮ್ರಾ ಆನ್ ಮಾಡಿ ಫಸ್ಟ್ ನೀವು. ಹೌದಾ, ಆಯ್ತು ಆಯ್ತು. ಅಂದ್ರೆ ಆ ವಯಸ್ಸಾಗಿ, ಆ ವಯಸ್ಸಲ್ಲಿ ನೀವು ಏನು ಮಾಡಬೇಡಿ. ಈಗೇನು ಗೊತ್ತಾ, ನೀವು ಮಾಡಬೇಡಿ ಅಂದರೂ ಮಾಡ್ತಾರೆ, ಮಾಡಿ ಅಂದರೂ ಮಾಡ್ತಾರೆ. ಆ ಏಜೆ ಹಾಗೆ, ಏನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಅದಕ್ಕೆ 8 ವರ್ಷ ಹಂಗೆ ಸಾಕಬೇಕು ಅಂತ ಹೇಳ್ತಾ ಇರೋದು ನಿಮಗೆ. ಅದರಲ್ಲೂ ಈಗಿನ ಪರಿಸರವನ್ನು ನೋಡಿದ್ರೆ ಮನೆಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಯಾವುದೇ ವಾತಾವರಣ ಸರಿ ಇಲ್ಲ. ಅರ್ಥ ಆಯ್ತಾ? ಬೆಸ್ಟ್ ಕಂಪ್ಲೀಟ್ ಟೆಕ್ನಾಲಜಿಯಿಂದ ಅಡಲ್ಟ್ರೇಟ್ ಆಗದೆ ಇರೋ ಜಾಗದಲ್ಲಿ ಬಿಡಬೇಕು. ಈಗ ನಮ್ಮಲ್ಲಿ 3 ಬರ್ತಾರೆ, ರಿಟ್ರೀಟ್ ಆಗ್ತದೆ, ಬರ್ತಾರೆ. ಯಾರಾದರೂ ಮೊಬೈಲ್ ಇಟ್ಕೊಂಡು ಕೂತ್ರೆ ನೋಡಿರ್ತಾರ ನೀವು? ಅದು ಮೊಬೈಲ್ ನೋಡ್ಬೇಕು ಅಂತಾರೆ ಅನ್ನಿಸ್ತದೆ, ಅಷ್ಟು ಎಂಗೇಜ್ ಮಾಡಿರ್ತೀವಿ ಅವ್ರಿಗೆ. 2 ದಿವಸ ಇರ್ತಾರೆ, 3 ದಿವಸ ಇರ್ತಾರೆ. ಏನ್ರಿ ವೀಣಾವಲ ಆನಂದ್ ಮೊಬೈಲ್ ತೆಗೆದು ನೋಡ್ತೀರೇನ್ರಿ ಮಂಜುನಾಥ? ಇಲ್ಲ, ಮೊಬೈಲ್ ಬೇಡ, ಏನು ಬೇಡ. ಆ ಲೆವೆಲ್ ಎನರ್ಜಿನ, ಟೈಮನ್ನ ಯುಟಿಲೈಸ್ ಮಾಡುವಂತ ಜಾಗ ಬೇಕು. ಆಗ ಅವ್ರು ತಾನಾಗೇ ನೋಡೋದಿಲ್ಲ. ಮನೇಲಿ ಏನ್ ಮಾಡ್ತೀವಿ ಬಿಟ್ರೆ ನಿಮ್ಮನ್ನ? ನೋಡ್ಲೇಬೇಕು ನೀವಲ್ವಾ? ಹಾಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ವಯಸ್ಸಿನ ಮಕ್ಕಳಿಗೆ ಹೇಳೋ ಅರ್ಥವೇ ಇಲ್ಲ. ಮತ್ತೆ ಆ ವಯಸ್ಸಲ್ಲಿ ಅವ್ರು ಹಂಗೆ ಇರಬೇಕು, ಅವ್ರು ಹಂಗೆ ಇದ್ದಾರೆ. 8 ವರ್ಷದ ಮಗು ಮೇಲಿಂದ ಹಾರದೆ ಏನು ಮಾಡ್ತಾನೆ? ಆ ಎನರ್ಜಿ ಇದೆ, ಅವ್ನು ಸುಮ್ಮನೆ ಕೂತ್ಕೊಂಡ್ರೆ ಏನು ಮಾಡ್ತಾನೆ ಅವನಿಗೆ? ಅವ್ನು ಹೈಪರ್ ಕಿಡ್ ಅಂತ ತಲೆಪಟ್ಟಿ ಕಟ್ತೀವಿ. 8 ವರ್ಷದ ಮಗು 60 ವರ್ಷದ ಮುದುಕಂತರ ಕೂತ್ಕೊಂಡು ಡೀಸೆಂಟ್ ಆಗಿದ್ದರೆ ಮಗುಗೇನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. 16 ವರ್ಷದಲ್ಲಿ ಒಂದು ಹೆಣ್ಣು ಅಥವಾ ಒಂದು ಗಂಡು ಒಬ್ಬರನ್ನು ನೋಡಿ ಆಕರ್ಷಣೆ ಆಗಿಲ್ಲ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ನೀವು. ಆ್ಯಕ್ಚುಲಿ 16 ವರ್ಷದ ಹುಡುಗ ಒಂದು ಹುಡುಗಿನ ಬಯಸ್ತಾ ಇಲ್ಲ ಅಂದರೆ, ಒಂದು ಹುಡುಗಿ ಹುಡುಗನ್ನ ಬಯಸ್ತಾ ಇಲ್ಲ ಅಂದರೆ ನಿಜವಾಗ್ಲೂ ನೀವು ಮಗು ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಹಾಸ್ಪಿಟ್ಲಿಗೆ ಕೊಂಡು ತೋರಿಸ್ಬೇಕು ಮಗುಗೆ ಏನಾಗಿದೆ, ಯಾಕೆ ಇವನಿಗೆ ಆಕರ್ಷಣೆ ಪಡ್ತಾ ಇಲ್ಲ ಈಗ ಅಂತ. 60 ಆದರೂ ಆಕರ್ಷಣೆ ನಿಂತಿಲ್ಲ, ಡಾಕ್ಟರ್ ಹೋಗ್ಬೇಕು ಯಾಕೆ ಇನ್ನೂ ನಿಂತಿಲ್ಲ ಅಂತ. ಹಾಗೆ ಅದು ಒಂದೊಂದು ವಯಸ್ಸಿನ ವಯೋಸಹಜವಾದದ್ದು. ಏನ್ರಿ ರಾಧಾಸಿಂಗ? ಇಲ್ಲ, ವಯೋಸಹಜವಾದದ್ದವೆಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಪೂರಕವಾದ ವಾತಾವರಣದಲ್ಲಿ ಬಿಡಬೇಕು. ಆ ಎನರ್ಜಿನ ಕಂಪ್ಲೀಟಾಗಿ ನಾವು ಯುಟಿಲೈಸ್ ಮಾಡಬೇಕು. ಅವ್ರನ್ನ ಹೆಂಗೆ ಎಂಗೇಜ್ ಮಾಡಬೇಕು ಅಂದರೆ ಯಾವುದಕ್ಕೂ ಪುರುಸತ್ತೆ ಇರಬಾರ್ದು ಅವ್ರಿಗೆ, ಹಂಗೆ ಎಂಗೇಜ್ ಮಾಡಬೇಕು ಅವ್ರನ್ನ. ಸೊ ಮಕ್ಕಳು ದೋಷ ಅಲ್ಲ ಅದು. ಇದು ತುಂಬ ಮೇ ಬಿ ನೋಡೋಣ ಯಾವತ್ತಾದರೂ ಪೇರೆಂಟಿಂಗ್ ರಿಟ್ರೀಟೇ ಮಾಡೋಣ. ಇದು ಬಗೆಹರಿಯ ವಿಷಯ ಅಲ್ಲ. ಇಲ್ಲಿ ಇನ್ನೂ ಸ್ವಲ್ಪ ವಿಷಯಗಳೆಲ್ಲ ಬರ್ತದೆ. ಒಂದೊಂದು ಏಜಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅದನ್ನು ಈ ಆನ್ಲೈನಲ್ಲಿ ಮಾತಾಡೋ ವಿಷಯ ಅಲ್ಲ ಇದು. ವಿಲ್ ಸಿಟ್ ಆ್ಯಂಡ್ ಡೂ ಇಟ್.
ಟುಗೆದರ್. ಆಯ್ತು, ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಓಟ್ ಹಾಕಿದ್ರೆ ಇಲ್ಲ. ಪುನಃ ನಿಮಗೆ ನಾಳೆ ಸಿಗ್ತೀನಿ.